ಅಂದ್ರೆ ನನಗೆ ಚಿತ್ತಾಣಿ ಒಡನಾಟ ನನ್ನ ಸೌಭಾಗ್ಯದ ಕ್ಷಣ ಅದು. ಭಾಗವತರ ಧಾರೇಶ್ವರರು ನಾನು ಚೌಕಿಯಲ್ಲಿ ಮಲ್ಕೊಂಡಿದ್ದಾಗ ಬಂದು ಎಬ್ಬಿಸಿ ಮಲ್ಕೊಳ್ಳುವುದಲ್ಲ, ಅಲ್ಲಿ ಹೋಗು, ಗೋಪಾಲ ಹೇಗೆ ವೇಷ ಮಾಡ್ತಾ ಇದ್ದಾನೆ, ಹೇಗೆ ಮಾತಾಡ್ತಾ ಇದ್ದಾನೆ, ಅವನು ಪ್ರವೇಶಕ್ಕೆ ಹೇಗೆ ಚಪ್ಪಾಳೆ ಬೀಳ್ತದೆ, ಚಿತ್ತಾಣಿ ಅವರದ್ದು ಗೋಪಾಲಾಚಾರ ಜೋಡಿ ಹೇಗೆ ಉಟ್ಕೊಡು ಅಂತ ಎಬ್ಬಿಸಿ ನನ್ನ ಕೂರಿಸ್ತಿದ್ರು. ಟೆಂಟ್ ಮಾಡೋದ್ ಬಗ್ಗೆ ನಿರಾಸಕ್ತಿ ಅಂತಲ್ಲ, ಈಗ ತಕ್ಕ ಮಟ್ಟಿಗೆ ನಾನು ಮಾನಸಿಕವಾದಂತ ನೆಮ್ಮದಿಯಲ್ಲಿ ಇದ್ದೇನೆ. ಆ ನೆಮ್ಮದಿ ಕಳ್ಕೊಳ್ಳಕ್ ನನಗೆ ಇಷ್ಟ ಇಲ್ಲ. ನಾವು ಹೇಳಲಿಕ್ಕೆ ಹೋದ್ರೆ ಕೇಳಿದಾಗ ಮಾಡ್ತಾರೆ ಅಷ್ಟೇ, ಆಚೆ ಹೋಗಿ ಹೇಳ್ತಾರೆ ಇವ್ರಿಗೆ ಹಾಕ್ಬೇಕು, ನಮ್ಗೆ ಇಷ್ಟ ಬಂದ ಮಾಡ್ತೇವೆ. ಮೇಳದಲ್ಲೇ ಕೆಲವರು ಹೇಳ್ತಾರೆ ನೀವ್ ಯಾಕೆ ಸಿನಿಮಾ ಡೈಲಾಗ್ ಎಲ್ಲ ಸೇರಿಸ್ಕೊಂಡು ಹೇಳಬಾರ್ದು, ಚಪ್ಪಳೆ ಬೀಳ್ತದೆ. ಪ್ರತಿನಿಧಿಯ ರಂಗಸ್ಥಳ ವಿಶೇಷ ಸಂದರ್ಶನಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಹೊಕ್ವಾಡಿ. ಇವತ್ತು ನಮ್ಮ ಜೊತೆಗೆ ಸಂದರ್ಶನದಲ್ಲಿ ಇರುವವರು ಖಚಿತವಾದಂತಹ ಚುರುಕಿನ ಹೆಜ್ಜೆಗಾರಿಕೆ, ವೇಷ, ನಾಟ್ಯ, ಅಭಿನಯ ಮತ್ತು ಮಾತುಗಾರಿಕೆಯಲ್ಲಿ ತನ್ನದೇ ಆದಂತಹ ಸಿದ್ಧ ಮಾದರಿಯನ್ನ ರೂಪುಗೊಳಿಸ್ತಾ ಇರುವ ಅಥವಾ ರೂಪುಗೊಳಿಸಿದ ಶ್ರೇಷ್ಠ ಮಾನ್ಯ ಯಕ್ಷಗಾನ ಕಲಾವಿದರು ವಿಶ್ವನಾಥ್ ಆಚಾರ್ಯ ತೊಂಬಟ್ಟು ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತನಾಡ್ತೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. 30 ವರ್ಷಗಳ ಸುದೀರ್ಘ ಯಕ್ಷಗಾನದ ತಿರುಗಾಟದ ಜೊತೆಗೆ ಆ ಸಂಭ್ರಮದ ಹೊಸ್ತಿನಲ್ಲಿ ಇದ್ದೀರಿ. 34 ವರ್ಷ ಆಯ್ತು, ಆದ್ರೂ ಈ ಸಂಭ್ರಮವನ್ನ ನೀವೀಗ 30 ವರ್ಷದಲ್ಲಿ ಮಾಡ್ತಾ ಇದ್ದೀರಿ ಅಂತ. 30 ವರ್ಷದ ಯಕ್ಷಗಾನ ಸೇವೆಯಲ್ಲಿ ದುಡಿಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. 30 ವರ್ಷದ ಯಕ್ಷಗಾನ ತಿರುಗಾಟ, 34 ವರ್ಷದ ಯಕ್ಷಗಾನ ತಿರುಗಾಟ, ಹಿರಿಯ ಕಲಾವಿದರ ಒಡನಾಟ, ಯಕ್ಷಗಾನದಲ್ಲಿ ನೀವು ಗಳಿಸಿದಂತಹ ಅವಕಾಶ, ದಕ್ಕಿಸಿಕೊಂಡಂತಹ ಪಾತ್ರಗಳು, ಹಿರಿಯರ ಒಡನಾಟ, ಎಲ್ಲವನ್ನ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತದೆ ಸರ್. ಯಾಕೆಂದ್ರೆ ನಾನು ಬೇರೆ ಯಾವ ಕ್ಷೇತ್ರದಲ್ಲಿ ಇದ್ದಿದ್ರು ಸಹ ಇಷ್ಟು ಜನರ ಪ್ರೀತಿಯನ್ನು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ನನಗಂತೂ ಗೊತ್ತಿಲ್ಲ. ಆದ್ರೆ ಯಕ್ಷಗಾನ ಕ್ಷೇತ್ರಕ್ಕೆ ನಾನು ಬಂದದ್ರಿಂದ ಅನೇಕ ಜನರ ಪ್ರೀತಿ ಸಂಪಾದನೆ ಮಾಡಿದ್ದೇನೆ, ಅನೇಕ ಜನರ ಅಭಿಮಾನವನ್ನು ನಾನು ಪಡೆದಿದ್ದೇನೆ. ಜೊತೆಯಲ್ಲಿ ಅನೇಕ ಏಳು ಬೀಳುಗಳನ್ನು 34 ವರ್ಷ ತಿರುಗಾಟದಲ್ಲಿ ಕಂಡು ಬಂದಿದ್ದೇನೆ. ಜೊತೆಯಲ್ಲಿ ಹಿರಿಯ ಕಲಾವಿದರ ಒಡನಾಟದಿಂದ ಅನೇಕ ಪಾತ್ರಗಳು ನನಗೆ ಸಿಕ್ಕಿತ್ತು. ಸಾಮಾಜಿಕ ಪ್ರಸಂಗ ಇರ್ಬೋದು, ಪೌರಾಣಿಕ ಪ್ರಸಂಗ ಇರ್ಬೋದು, ಸಿಕ್ಕಿದ ಪಾತ್ರವನ್ನ ಹಿರಿಯ ಪಾತ್ರಧಾರಿಗಳ ಒಂದು ಸಲಹೆ ಮೇರೆಗೆ ನನಗಾದ ಮಟ್ಟಿಗೆ ನನ್ನ ನಿಭಾಯಿಸಿದ್ದೇನೆ ಎಂಬ ಸಮಾಧಾನ ಉಂಟು.
ಯಕ್ಷಗಾನಿನ ತೃಪ್ತಿಯ ಜೀವನ ಕಾಣ್ತಾ ಇದ್ದೇನೆ ಇವಾಗ. ಸೊ ಒಟ್ಟಿನಲ್ಲಿ 30 ವರ್ಷದ ಸಂಭ್ರಮದಲ್ಲಿ ನೀವು ಅದ್ದೂರಿಯಾಗಿ ಆಚರಿಸಿಕೊಳ್ಳುವ ಒಂದು ಉದ್ದೇಶವನ್ನು ಹೊಂದಿದ್ದೀರಿ. ಹೌದೌದು. ಯಾವ ರೀತಿ ಕಾರ್ಯಕ್ರಮಗಳೆಲ್ಲ ತಯಾರಿ ಆಗ್ತಾ ಇದೆ, ಯಾವ ರೀತಿ ಸಂಯೋಜನೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ? ನಡೀತಾ ಇದೆ. ಅಂದ್ರೆ ನಾನಂದ್ರೆ ಒಂದು 2 ವರ್ಷಗಳ ಹಿಂದೆ ನಾನಾದ್ರೂ ಮಾಡಬೇಕು ಅಂತ ನೆನೆಸಿಕೊಂಡಿದ್ದೆ. ಕಾರಣಾಂತರಗಳಿಂದ ಅದನ್ನ ಸಾಧ್ಯವಾಗದಿದ್ದ ಕಾರಣ ಸ್ವಲ್ಪ ಮುಂದೂಡಿದ್ದೇನೆ. ಅಂದ್ರೆ ಈ ವರ್ಷ ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ನವೆಂಬರ್ 17ಕ್ಕೆ 34ನೇ ವರ್ಷ ತಿರುಗಾಟ ಪ್ರಾರಂಭಿಸುವಂತ ನಾನು ಒಂದು 30ರ ಸಂಭ್ರಮದಲ್ಲೇ ಮಾಡ್ತಾ ಇದ್ದೆ. ಅದ್ರ ಜೊತೆಯಲ್ಲಿ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಏನು ಕೇಳಿದ್ರೆ, ಒಂದು ಸದುದ್ದೇಶ ಇರಬೇಕು. ನಾವು ಯಾವುದೇ ಒಂದು ಕೆಲಸ ಮಾಡುವುದು ಸದುದ್ದೇಶದಿಂದ ಕಾರ್ಯಕ್ರಮವನ್ನು ಮಾಡಿದಾಗ ಅದು ಬಹಳ ಬೇಗ ಯಶಸ್ಸನ್ನು ಕಾಣುತ್ತೇನೆ ಅಂತ ವಿಶ್ವಾಸ ನನಗೆ. ಎಲ್ಲ ದೊಡ್ಡವರು ಹೇಳುವಂತ ಮಾತುಗಳು ಹಾಗೆ, ನಮ್ಮ ಕೆಲಸಕ್ಕೆ ಒಂದು ಸದುದ್ದೇಶ ಬೇಕು, ಹಾಗಾಗಿ ಒಳ್ಳೆ ಸಂಕಲ್ಪ ಕೂಡ ಬೇಕು. ಹಾ, ಸಂಕಲ್ಪವೂ ಬೇಕು. ನಾನು ಒಂದು ಸತ್ ಸಂಕಲ್ಪವನ್ನು ಮಾಡಿದ್ದೇನೆ. 30 ವರ್ಷಗಳ ತಿರುಗಾಟ ಏನು ಯಕ್ಷಗಾನದಲ್ಲಿ ಪೂರೈಸಿದ್ದೇನೆ. ಅದ್ರ ಆರ್ಥಿಕವಾಗಿ ನಾನು ಇನ್ನು ಏನು ಮಾಡ್ಕೊಂಡವನಲ್ಲ. ಮತ್ತೆ ನಾನು ಹೆಚ್ಚಾಗಿ ಯಾರತ್ರ ನನ್ನ ಕಷ್ಟವನ್ನು ಹೇಳ್ಕೊಳ್ಲಿಕ್ಕೆ ಹೋದವನು ಅಲ್ಲ. ಈಗ ಒಂದು ಸಣ್ಣ ಮನೆ ಮಾಡಬೇಕನ್ನೋ ಉದ್ದೇಶದಿಂದ ಗೃಹ ನಿರ್ಮಾಣ ಸಹಾಯಾರ್ಥವೂ ಹೌದು, ನನ್ನ ಯಕ್ಷಗಾನದ 30ರ ಸಂಭ್ರಮವೂ ಹೌದು, ಎರಡು ಒಟ್ಟಾಗಿ ಆಗಲಿ ಅನ್ನೋದು ನನ್ನ ಉದ್ದೇಶ. ಇನ್ನೆಲ್ಲ ಬಯಕೆಗಳು ಈಡೇರ್ಲಿ ಅನ್ನೋದು ನಿಮ್ಮ ಅಭಿಮಾನಿಗಳ ಆಸೆ ಕೂಡ ಆಗಿದೆ ಅಂತ ಅನ್ಕೊಂಡು. ಆಗಲಿ ಸರ್. ವಿಶ್ವನಾಥ್ ಆಚಾರ್ಯರೇ, ನಿಮ್ಮ ಯಕ್ಷಗಾನದ ಸೇವೆಯಲ್ಲಿ ಜನರು ನಿಮ್ಮನ್ನು ಗುರುತಿಸೋದು ಹೇಗೆ ಕೇಳಿದ್ರೆ, ವಿಶ್ವನಾಥ್ ಆಚಾರ್ಯರು ಚುರುಕಿನ ನಡೆ ರಂಗದಲ್ಲಿ ಅಂತ. ಹೌದು ಹೌದು. 34 ವರ್ಷದ ಹಿಂದೆ ಇದ್ದಂತ ಚುರುಕನ್ನ ಇವತ್ತು ಕೂಡ ನೀವು ಉಳಿಸಿಕೊಂಡಿದ್ದೀರಿ ಅನ್ನೋ ಅದ್ರ ಗುಟ್ಟೇನು ಅಂತ ಕುತೂಹಲ ನಮ್ಗೆ. ಇಲ್ಲ, ಒಂದು ನನಗೆ ನನ್ನ ಉದ್ಯೋಗದ ಮೇಲಿದ್ದ ಶ್ರದ್ಧೆ. ಇನ್ನೊಂದು ಭಗವಂತನ ದಯೆ ಅಂತ ಹೇಳಬೇಕು. ಯಾಕಂದ್ರೆ ನೀವು ಹೇಳಿದ ಹಾಗೆ 34 ವರ್ಷಗಳ ತಿರುಗಾಟವನ್ನ ಪೂರೈಸ್ತಾ ಇದ್ದಂತ ನನಗೆ ಆ ಚುರುಕನ್ನ ಇವತ್ತು ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅದು ಭಗವಂತನ ಅನುಗ್ರಹ, ಮತ್ತೆ ಕಲಾಭಿಮಾನಿಗಳ ಸಂಪೂರ್ಣವಾದ ಬೆಂಬಲ, ನನ್ನ ಮೇಲೆ ಇಟ್ಟಂತ ವಿಶ್ವಾಸ. ಅಂದ್ರೆ ನಾನು ಇವತ್ತಿಗೂ ರಂಗ ಪ್ರವೇಶ ಮಾಡಿದಾಗ 4 ಜನ ಇರಲಿ ಅಥವಾ 40 ಜನ ಇರಲಿ, ಅವ್ರಿಗೆ ಮೋಸ ಆಗದಿದ್ದಾಗ ನಾನು ಕೆಲಸ ಮಾಡ್ತಾ ಇದ್ದೇನೆ. ಆ ನನ್ನ ಶ್ರದ್ಧೆಯೇ ನನ್ನನ್ನು ಈ ಚುರುಕುತನ ಇಲ್ಲಿ ತನಕ ಇಟ್ಟುಕೊಂಡು ಬಂದಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ದವ್ರು 8 ಜನ ನಿಮ್ಮ ಪ್ರವೇಶಕ್ಕೆ ಶಿಳ್ಳೆ ಚಪ್ಪಾಳೆ ಹೊಡಿತಾರೆ ಅನ್ನೋದು ಸತ್ಯ. ಖಂಡಿತ ಖಂಡಿತ. ಅಂದ್ರೆ ಪ್ರತಿಯೊಂದು ಪಾತ್ರವು ಪ್ರವೇಶದಲ್ಲಿ ನಾವು ಏನು ಜನರಿಗೆ ಒಂದು ಮಿಂಚಿನ ಸಂಚಾರವನ್ನ ಕೊಡ್ತೇವೋ ಆ ಮಿಂಚಿನ ಸಂಚಾರ ಕೊನೆ ತನಕ ಇಟ್ಕೊಂಡಾಗ ಆ ಪಾತ್ರ ಗೆಲ್ತದೆ ಅಂತ ಹೇಳ್ತಾರೆ. ವಿಶ್ವನಾಥ್ರೆ, ನಿಮ್ಮ ಬಗ್ಗೆ ಹಿರಿಯವರೆಲ್ಲ ಹೇಳೋದು ಮಾತ್ರ ನಾನು ಕೇಳಿದ್ದೇನೆ, ವಿಶ್ವನಾಥ ತುಂಬಟ್ಟು ಯಾವ ಪಾತ್ರವನ್ನ ಕೊಟ್ಟರು ಕೂಡ ಸಮರ್ಥವಾಗಿ ನಿಭಾಯಿಸಬಲ್ಲಂತ ಕಲಾವಿದ, ಪ್ರಸಂಗವನ್ನ ಎಲ್ಲಿ ಸಾಧ್ಯ ಆಗುತ್ತೆ ಅದನ್ನ ಎತ್ತುವುದಕ್ಕೆ ಮೇಲ್ ಹಾಕುವುದಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತು ಯಾವುದೇ ಸಂದರ್ಭದಲ್ಲೂ ಪ್ರಸಂಗಕ್ಕೆ ಮತ್ತೆ ರಂಗಕ್ಕೆ ಧಕ್ಕೆ ತರುವಂತ ಕಲಾವಿದ ಅಲ್ಲ ಅನ್ನುವಂಥದ್ದನ್ನ ಹಿರಿಯರೆಲ್ಲರೂ ಕೂಡ ಹೇಳ್ತಾರೆ. ನೀವು ಅವ್ರ ಜೊತೆಗೆ ಒಡನಾಡಿದ್ದೀರಿ. ಹೌದು. ಸೊ ಹಿರಿಯರಿಂದ ಗೌರವವನ್ನ ದಕ್ಕಿಸಿಕೊಳ್ಳೋದು ಅಥವಾ ಪಡೆಯುವಂಥದ್ದು ಅಷ್ಟು ಸುಲಭನ ಅಂತ? ಕಷ್ಟ ಸರ್. ಹಿರಿಯವರ ಆಶೀರ್ವಾದ, ಹಿರಿಯವರ ಪ್ರೋತ್ಸಾಹ ಎಲ್ಲವರಿಗೂ ಲಭಿಸುವುದಿಲ್ಲ. ಅದು ನನಗೆ ಅದು ಲಭಿಸಿದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ನಾನು ಸಣ್ಣ ವಯಸ್ಸಿನಿಂದಲೇ ನನಗೆ ದೊಡ್ಡ ದೊಡ್ಡ ಕಲಾವಿದರ ಒಡನಾಟದೊಂದಿಗೆ ಬಾಲ್ಯದಲ್ಲಿ ಸಿಕ್ಕಿದ್ದು ಅದು ನನ್ನ ಹಿರಿಯರ ಪುಣ್ಯ, ಹಿರಿಯರು ಮಾಡಿದಂತ ಪುಣ್ಯ ಅಂತ ಹೇಳಿಕೊಳ್ತೇನೆ. ಮತ್ತೆ ನಾನು ರಂಗದಲ್ಲಿ ತೋರಿಸಿದ ಶ್ರದ್ಧೆ, ಮಾಡುವ ಕೆಲಸವನ್ನು ಅಚ್ಚುಕಟ್ಟಾಗಿ ಪ್ರೇಕ್ಷಕರ ಮನಸ್ಸಿಗೆ ಮುಟ್ಟುವ ಹಾಗೆ, ಕಲಾವಿದರಿಗೂ ರಂಗದಲ್ಲಿ ತೊಂದರೆ ಆಗದಿದ್ದ ಹಾಗೆ, ಎಲ್ಲಿಯೂ ಕಲಾವಿದರ ಮನಸ್ಸಿಗೆ ನೋವಾಗುವಂತ ಮಾತುಗಳನ್ನು ರಂಗಸ್ಥಳದಲ್ಲಿ ಆಡದೆ ಇದ್ದದ್ರಿಂದ ಅಂದ್ರೆ ನನಗೆ ಅದು ಕಾರಣವಾಯ್ತು ಅಂತ ಹೇಳಿಕೊಳ್ತೇನೆ. ಅಭಿಮಾನಿಗಳು ನಿರೀಕ್ಷಿಸಿದ್ದನ್ನ ರಂಗದಲ್ಲಿ ಕೊಡ್ತಾ ಇದ್ರಿ. ಖಂಡಿತ, ಇಲ್ಲಿ ತನಕ ಕೊಟ್ಟಿದ್ದೇನೆ, ಮುಂದೇನೆ ಭಗವಂತ ನಡೆಸ್ತಾನೆ ಗೊತ್ತಿಲ್ಲ. ಬಹಳ ವಿಶೇಷವಾಗಿ ಚಿತ್ತಾಣಿ ಅಂತ ಅವರ ಜೊತೆಗೂ ಕೂಡ ನೀವು ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದು, ತೀರ್ಥಹಳ್ಳಿ ಗೋಪಾಲಾಚಾರ್ಯ ಇರ್ಲಿ, ಬೇರೆ ಬೇರೆ ಅನೇಕ ಪ್ರಸಿದ್ಧ ಶ್ರೇಷ್ಠ ಮಾನ್ಯ ಕಲಾವಿದರ ಜೊತೆಗೆ ನೀವು ಕೆಲಸ ಮಾಡಿದ್ದೀರಿ. ಚಿತ್ತಾಣಿಯವರ ಜೊತೆಗಿನ ಒಡನಾಟ, ಗೋಪಾಲಾಚಾರ್ಯವರ ಜೊತೆಗಿನ, ನೀವು ಒಂದು ರೀತಿಯಲ್ಲಿ ಯಕ್ಷಗಾನದಲ್ಲಿ ಗೋಪಾಲಾಚಾರ್ಯರ ಪರಿಚಯ ಇದ್ದ ಹಾಗೆ ದುಡಿದವರು ಅಂತ ಒಂದಿಷ್ಟು ಅದ್ರ ಬಗ್ಗೆ ಮಾತನಾಡೋದಾದ್ರೆ, ಅಂದ್ರೆ ನನಗೆ ಚಿತ್ತಾಣಿ ಒಡನಾಟ ನನ್ನ ಸೌಭಾಗ್ಯದ ಕ್ಷಣ ಅದು. ಯಾಕಂದ್ರೆ ಪದ್ಮಶ್ರೀ ಪ್ರಶಸ್ತಿಯನ್ನ ಪಡೆದಂತಹ ಒಬ್ಬ ಮೇರು ಕಲಾವಿದ, ಹೌದು, ಅವರ ಜೊತೆಗಳ ಒಡನಾಟ ಎನ್ನುವುದು ನನ್ನ ಸೌಭಾಗ್ಯ. ಯಕ್ಷಗಾನದಲ್ಲಿ ಏಕೈಕ ಕಲಾವಿದ ಪದ್ಮಶ್ರೀಯನ್ನು ಪ್ರಶಸ್ತಿಯನ್ನು ಪಡೆದ. ಹೌದು ಹೌದು. ಅಂತ ಕಲಾವಿದರು ನನ್ನ ಪ್ರೀತಿಸ್ತಾರೆ, ಜೊತೆಲಿ ಇಟ್ಕೊಂಡು ಅಂದ್ರೆ ಪಾತ್ರಗಳನ್ನು ಮಾಡುವಲ್ಲಿ ಹೇಗಿರ್ಬೇಕು, ರಂಗದ ನಡೆ ಹೇಗೆ ತಿಳ್ಕೊಳ್ಬೇಕು, ಒಂದು ಖಳನಾಯಕ ಪಾತ್ರ ಇರಬಹುದು, ಕಥಾನಾಯಕ ಪಾತ್ರ ಇರಬಹುದು, ಅಥವಾ ಪೋಷಕ ಪಾತ್ರ ಇರಬಹುದು, ಅದನ್ನ ಹೇಗೆ ಮಾಡಬೇಕು ಎನ್ನುವುದು ಕೆಲವೊಂದು ಮುಖಭಾವಗಳು, ಎದುರುಗಡೆ ಇದ್ದ ಪಾತ್ರಧಾರಿಗೆ ನಮ್ಮ ಮುಖಭಾವಗಳು,
ಪ್ರಕಟಪಡಿಸುವಲ್ಲಿ ಹೇಗಿರಬೇಕು ಎನ್ನುವುದನ್ನ ನಮಗೆ ಅವರು ಹೇಳಿಕೊಟ್ಟವರಿದ್ದಾರೆ. ಅಭಿನಯಿಸುವಲ್ಲಿ ಹೇಗಿರಬೇಕು, ಮತ್ತೆ ಮುಖದಲ್ಲಿ ಯಾವತ್ತೂ ಮಂದಹಾಸ ಇರಬೇಕು, ಮುಖ ಗಂಟು ಹಾಕೊಂಡು ಮಾತಾಡುವುದು, ಪ್ರೇಕ್ಷಕರ ಮುಂದೆ ಇರಬಹುದು ಅಥವಾ ನಮ್ಮ ರಂಗಸ್ಥಳದಲ್ಲಿ ಸಹ ಕಲಾವಿದರ ಜೊತೆಯಲ್ಲಿ ರಂಗದಲ್ಲಿ ಹೊಂದಾಣಿಕೆಯಲ್ಲಿ ಇರುವ ಹೊತ್ತಿಗೆ ಹೇಗಿರಬೇಕು, ಮಾತಾಡುವ ಶೈಲಿ, ಅದೆಲ್ಲವನ್ನು ನನಗೆ ಅವರು ಹೇಳಿಕೊಟ್ಟವರಿದ್ದಾರೆ. ಇನ್ನು ತೀರ್ಥಹಳ್ಳಿ ಅವರು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದವರು, ನೀವು ನಾನು ಕೇಳ್ಪಟ್ಟಿದ್ದೆ ಅವರನ್ನ ಮಾನಸ ಗುರುಗಳಾಗಿ ನೀವು ಅವರನ್ನ ಸ್ವೀಕಾರ ಮಾಡಿಕೊಂಡು ಅವರಿಂದ ಕಲಿತು ಒಂದಿಷ್ಟು ವೇಷಗಳ ಹೆಜ್ಜೆಗಾರಿಕೆ ನಡೆ ನಿಧಿ ಎಲ್ಲದ್ರ ಬಗ್ಗೆ ನೀವು ಕಲ್ತ್ಕೊಂಡಿದ್ದೀರಿ ಅನ್ನೋದ್ರ ಬಗ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಅವ್ರ ಬಗ್ಗೆ ಹೇಳೋದಾದ್ರೆ. ಅಂದ್ರೆ ನಾನು ಬಾಲಗೋಪಾಲ ಮಾಡ್ತಾ ಇದ್ದೆ ಕಮಲಶಿಲೆ ಮೇಳದಲ್ಲಿ ಪ್ರಾರಂಭದಲ್ಲಿ. ಆವಾಗ ಅವರು ಅತಿಥಿ ಕಲಾವಿದರಾಗಿ ಕಮಲಶಿಲೆ ಮೇಳಕ್ಕೆ ಬರ್ತಾ ಇದ್ರು, ನಮ್ಮ ಸಮಾಜದ ಕಲಾವಿದರು. ನನಗೆ ಆವಾಗ ಕುಣಿಯುವ ಹುಚ್ಚು ಹೆಚ್ಚು. ಗೋಪಾಲಾಚಾರ್ಯರು ಒಂದ್ಸರಿ ಕಾರ್ತವೀರ್ಯ ಅರ್ಜುನದ ಪ್ರಸಂಗದಲ್ಲಿ ಕಾರ್ತವೀರ್ಯ ಮಾಡ್ಲಿಕ್ಕೆ ಬಂದಿದ್ರು. ನಾನು ಅವ್ರು ಕುಣಿದು ನೋಡ್ತಾ ಇದ್ದೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ನನಗೆ ಹಾಗೆ ಆಗ್ಬೇಕು, ಮುಂದೊಂದ್ ದಿವಸ ಅವ್ರನ್ನ ಹೇಗೆ ಜನ ಗೌರವಿಸ್ತಾರೋ ಪ್ರೀತಿಸ್ತಾರೋ ಮುಂದೊಂದ್ ದಿವಸ ನಾನು ಅಂತ ಕಲಾವಿದನಾಗಬೇಕು ಸಮಾಜದಲ್ಲಿ ಅಂತೆನಿಸಿಕೊಂಡು ಅವ್ರನ್ನ ಓಲೈಸ್ತಾ ಹೋದೆ. ನಂತರದಲ್ಲಿ ಕಮಲಶಿಲೆ ಮೇಳ ಬಿಟ್ಟು ಪೆರ್ಡೂರು ಮೇಳ ಅಂದ್ರೆ ಅವರಿರುವ ಮೇಳಕ್ಕೆ ಹೋಗುವ ಅವಕಾಶ ನನಗೆ ತಾಯಿ ಕರುಣಿಸಿದ್ಲು. ಅವ್ರ ಒಡನಾಟದಲ್ಲಿ ಸಿಕ್ಕಿತ್ತು, ಅವರನ್ನು ಓಲೈಸ್ತಾ ಹೋದೆ. ಕಡೆ ಕಡೆಗೆ ಪ್ರಾರಂಭದಲ್ಲಿ ಬಾಲಗೋಪಾಲ ಮಾಡ್ತಾ ಇದ್ದೆ, ನಂತರದಲ್ಲಿ ಅವ್ರ ಜೊತೆಗೆ ಅಣ್ಣ ತಮ್ಮನ ಪಾತ್ರ ಬಂದ್ರೆ ಗೋಪಾಲಾಚಾರ್ಯ ಜೊತೆಗೆ ವೇಷಗಳು ವಿಶ್ವನಾಥನಿಗೆ ವೇಷ ಹಾಕ್ಬಹುದು ಅಂತಲ್ಲೂ ಮಟ್ಟಿದನಕ್ಕೆ ಬಂದೆ. ನಂತರದಲ್ಲಿ ಅವ್ರು ಮಾಡುವ ಪಾತ್ರಗಳು ನನಗೆ ಸಿಕ್ಕಿತು. ಹೌದು, ಅಭಿಮನ್ಯು ಇರಬಹುದು, ಕುಶಲಾವ ಇರಬಹುದು, ವೃಷಸೇನ, ತರಣಿಸೇನ, ಕೃಷ್ಣ, ಸುಧನ್ವ ಇಂತಹ ಪಾತ್ರಗಳು ನನಗೆ ಒದಗಿ ಬಂತು. ಬಂತೆನ್ನುವುದಕ್ಕಿಂತ ನಾನು ಕಾಯ್ತಾ ಇದ್ದೆ. ಅಂದ್ರೆ ಎಲ್ಲಿಯವರೇ ಕಾಯ್ತಾ ಇದ್ದೆ ಕೇಳಿದ್ರೆ ಗೋಪಾಲನ್ನ ಯಾವಾಗ ರಜೆ ಮಾಡ್ತಾರೆ ಆಟಕ್ಕೆ, ಆವಾಗ ಆವೇಶ ನನ್ಗೆ ಬರ್ತದೆ, ಅದನ್ನ ನಾನು ಕಾಣಿಸ್ಕೊಳ್ಬೇಕು. ಕಲಿಯುವ ಹುಮ್ಮಸ್ಸು ಹುಮ್ಮಸ್ಸು ಅವ್ರ ವೇಷ ರಂಗದಲ್ಲಿ ಹೋದವಾಗ ನಾನು ಲೈಟಿಂಗ್ ರೂಮ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಆ ನೋಡುವಲ್ಲಿ ಕಾರಣ ಏನು ಕೇಳಿದ್ರೆ ನಮ್ಮ ಭಾಗವತರ ಧಾರೇಶ್ವರರು. ನಾನು ಚೌಕಿಯಲ್ಲಿ ಮಲ್ಕೊಂಡಿದ್ದಾಗ ಬಂದು ಎಬ್ಬಿಸಿ, ಮಲ್ಕೊಳ್ಳುವುದಲ್ಲ ಅಲ್ಲಿ ಹೋಗು, ಗೋಪಾಲ ಹೇಗೆ ವೇಷ ಮಾಡ್ತಾ ಇದ್ದಾನೆ, ಹೇಗೆ ಮಾತಾಡ್ತಾ ಇದ್ದಾನೆ, ಅವನು ಪ್ರವೇಶಕ್ಕೆ ಹೇಗೆ ಚಪ್ಪಾಳೆ ಬೀಳ್ತದೆ, ಚಿತ್ರಾಣಿ ಅವರದ್ದು ಗೋಪಾಲಾಚಾರ ಜೋಡಿ ಹೇಗೆ ಉಂಟು ಅಂತ ಎಬ್ಬಿಸಿ ನನ್ನ ಪೂರಿಸ್ತಿದ್ರು. ಅವ್ರು ಅವತ್ತು ಆ ಪನಿಷ್ಮೆಂಟ್ ಕೊಟ್ಟದ್ರಿಂದ ನನಗೆ ಅದನ್ನ ಬೆಳೆಸಿಕೊಂಡು ಬರಲಿಕ್ಕೆ ಅವಕಾಶ ಆಯ್ತು. ಧಾರೇಶ್ವರನ್ನ ನಾವು ಇವತ್ತು ಕಳೆದುಕೊಂಡಿದ್ದೇವೆ, ಅವ್ರ ಜೊತೆಗೆ ನೀವು ಸುದೀರ್ಘವಾದಂತ ಸೇವೆಯನ್ನ ಮಾಡಿದವರು. ಖಂಡಿತ, ಅವರನ್ನ ನೆನೆಸಿಕೊಳ್ಳುವುದಾದ್ರೆ ಬಹಳ ದುಃಖ ಆಗುತ್ತದೆ. ಯಾಕಂದ್ರೆ ನಾನು ಒಬ್ಬ ಪಾತ್ರಧಾರಿಯಾಗಿ ಈ ಹಂತಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ, ಒಂದು ಪಾತ್ರವನ್ನು ಮಾಡುವಲ್ಲಿ ನಾನು ಸಮರ್ಥವಾಗಿ ಅಂತಲ್ಲ, ಪಾತ್ರಕ್ಕೆ ಲೋಪವಾಗದಿದ್ದ ಹಾಗೆ ಕೊಟ್ಟ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸುವ ಒಂದು ಜವಾಬ್ದಾರಿ ನನಗೆ ಹೇಗೆ ಬಂತು ಕೇಳಿದ್ರೆ ಅವರಿಂದ ಬಂದಿತ್ತು. ಅವರು ಒಬ್ರು ಕಾರಣ ಅಂತ ಹೇಳ್ತೇನೆ, ಧಾರೇಶ್ವರು. ಯಾಕೆಂದ್ರೆ ನನಗೆ ಯಕ್ಷಗಾನ ತಿರುಗಾಟ ಒಂದು 14-13 ವರ್ಷ ತಿರುಗಾಟ ಇರುವಾಗ ಕೀಚಕವಧೆ ಪ್ರಸಂಗದ ಒಂದು ಕೀಚಕನ ನನ್ನ ಹತ್ರ ಮಾಡಿಸಿದ್ದಾರೆ ಬೆಂಗಳೂರು ಮಹಾನಗರದಲ್ಲಿ. ಯಾಕಂದ್ರೆ ನನ್ನಂತ ಒಬ್ಬ ಕಲಾವಿದನಲ್ಲಿ ಅಂತ ದೊಡ್ಡ ಪಾತ್ರವನ್ನು ಮಾಡಿಸಬಹುದು ಅನ್ನೋದನ್ನು ತೋರಿಸಿಕೊಟ್ಟಂತಹ ಒಂದು ಮೇರು ಭಾಗವತರು ಸುಬ್ರಹ್ಮಣ್ಯ ಧಾರೇಶ್ವರು. ನಿಮ್ಮೊಳಗಿನ ಸಮರ್ಥತೆಯನ್ನ ಅವ್ರು ಕಂಡುಕೊಂಡಿದ್ರು. ನಾನು ಹೇಳಿದ್ದೆ ಭಾಗವತರು ನನ್ನ ಹತ್ರ ಸಾಧ್ಯ ಇಲ್ಲ ಅಂದ್ರೆ, ಗೋಪಾಲನನ್ನ ಕೀಚಕ ಅಂತ ಆಗಿತ್ತು ಅವತ್ತು. ಗೋಪಾಲನಿಗೆ ನಾಲಿಗೆಯಲ್ಲಿ ಸ್ವಲ್ಪ ಗುಳ್ಳೆ ಅಲರ್ಜಿ ಆದ್ರಿಂದ ಅವ್ರು ಊರಿಗೆ ಬರಬೇಕಾದ ಅನಿವಾರ್ಯತೆ ಬಂತು. ಅವಾಗ ಅವರು ಇದಕ್ಕೆ ಮಾಡ್ಲಿಕ್ಕೆ ವಿಶ್ವನಾಥನ ಸಮರ್ಥ ಅಂತ ಹೇಳಿ ನನ್ನ ಕರೆದ್ರು. ನಾನು ಹೆದರ್ಕೊಂಡೆ, ಇಲ್ಲ ನಿನ್ನಿಂದ ನಾನು ಮಾಡಿಸ್ತೇನೆ, ನಾನಿದ್ದೇನೆ ರಂಗಸ್ಥಳದಲ್ಲಿ, ನೀನ್ ಬಾ ಅಂದ್ರು, ವೇಷ ಮಾಡ್ಕೊಂಡು ಹೋದೆ. ಅವತ್ತು ಪಾಸ್. ಇನ್ನು ನೀವು ಅಭಿಮನ್ಯುವಿಗೆ ಹೆಸರಾದವರು ಕೂಡ, ಅಭಿಮನ್ಯು ಪಾತ್ರಕ್ಕೆ ಎಷ್ಟೋ ಜನ ಕಲಾವಿದರು ಹೆಸರಾಗಿದ್ದಾರೆ, ಅದರಲ್ಲಿ ನೀವು ಶ್ರೇಷ್ಠ ಮಾನ್ಯರಾಗಿ ನೀವು ಕಾಣಿಸ್ತೀರಿ ಅನ್ನೋದು. 2-3 ತಿಂಗಳ ಹಿಂದೆ ಗೋಪಾಲಾಚಾರ್ಯರನ್ನ ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಅಭಿಮನ್ಯು ಪಾತ್ರ ಅಷ್ಟು ಸುಲಭದ್ದು ಅಲ್ಲ, ಅಭಿಮನ್ಯು ಪಾತ್ರವನ್ನ ಎಲ್ಲರಿಗೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಭಿಮನ್ಯು ಪಾತ್ರವನ್ನ ಮಾಡಿ ಎಲ್ಲರಿಂದಲೂ ಗೆಲ್ಲುವುದಕ್ಕೂ ಸಾಧ್ಯ ಇಲ್ಲ. ಅಷ್ಟು ಸಿಟ್ಟು, ಅಷ್ಟು ಕೋಪ ತಾಪ, ಒಂದು ಯೌವನದ ಶೌರ್ಯ, ಧೈರ್ಯ, ಎದೆಗಾರಿಕೆ, ಎಲ್ಲವನ್ನು ಒಟ್ಟಿಗೆ ರಂಗದಲ್ಲಿ ತೋರಿಸುವಂತಹ ಪಾತ್ರ ಇದ್ರೆ ಅದು ಅಭಿಮನ್ಯು ಅನ್ನೋದನ್ನ ಹೇಳ್ತಾ ಇದ್ರು. ಸೊ ಅಭಿಮನ್ಯುಲು ಕೂಡ ಬೇರೆ ಬೇರೆ ರೀತಿಯಲ್ಲಿ ಲಾಲಿತ್ಯದ ಚುರುಕಿನ ಎಲ್ಲ ರೀತಿಯ ಅಭಿಮನ್ಯುವನ್ನ ಮಾಡಿ ತೋರಿಸಿದ ಹಿರಿಯ ಕಲಾವಿದರು ಎಲ್ಲರೂ ಇದ್ದಾರೆ. ಸೊ ಒಂದು ಹಂತಕ್ಕೆ ಅಂದ್ರೆ ಗೋಪಾಲಾಚಾರ್ಯರು ನಿವೃತ್ತಿ ಹೊಂದಿದ ಮೇಲೆ ಅಭಿಮನ್ಯುಗೆ ಯಾರು ಅಂತ ಕೇಳಿದಾಗ ವಿಶ್ವನಾಥ್ ಆಚಾರ್ಯ 90 ಅನ್ನುವ ಮಾತು ಅಭಿಮಾನಿಗಳಿಂದ ಬರ್ತದೆ ಅನ್ನುವುದಾದ್ರೆ, ನೀವು ಅಲ್ಲಿವರೆಗೆ ಗೆದ್ದಿದ್ದೀರಿ ಮತ್ತು ಅಷ್ಟು ಸಮರ್ಥರಿದ್ದೀರಿ ಅನ್ನೋದು ಅಂತ, ಅಭಿಮನ್ಯುವನ್ನ ನೀವು ಹೇಗೆ ಪರಾಕಾಯ ಪ್ರವೇಶಿಸಿಕೊಳ್ತಾ ಇದ್ರಿ ಅನ್ನೋದನ್ನ ಹೇಳುದಾದ್ರೆ, ಅಂದ್ರೆ ಅದು ನನಗೆ
ಒಂದ್ಸರಿ ಕುಂದಾಪುರದಲ್ಲಿ ಗಾಂಧಿ ಮೈದಾನದಲ್ಲಿ ಸಂಪೂರ್ಣ ಕುರುಕ್ಷೇತ್ರ ಪ್ರಸಂಗ ಆಗಿತ್ತು ಕೂಡಾಟ, ಒಂದು ಪೆರಡೂರು ಮೇಳ, ನಾವು ಇದ್ದ ಮೇಳ, ಮತ್ತೊಂದು ಯಾವ್ದೊಂದು ಸರಿ ನೆನಪಿಲ್ಲ ನನಗೆ. ತೆಂಕುತಿಟ್ಟಿನ ಮೇಳ ಇರಬಹುದು ಅಂತ ಕಾಣ್ತದೆ. ಅದರಲ್ಲಿ ತೀರ್ಥಹಳ್ಳಿ ಗೋಪಾಲಾಚಾರ್ಯವರದ್ದು ಅಭಿಮನ್ಯು. ಪ್ರಾರಂಭದಲ್ಲಿ ಏನ್ ಮಾಡಿದ್ರಿ ಕೇಳಿದ್ರೆ, ಧಾರೇಶ್ವರ ಭಾಗವತರು ಇಲ್ಲಿ ಧರ್ಮರಾಯನಿಂದ ಅಪ್ಪಣೆ ಪಡೆದುಕೊಂಡು ಹೋಗಲಿ ತನಕ ನನಗ್ ಹಾಕಿದ್ರು. ನಾನು ಮಾಡಿದ ಪ್ರಥಮ ಅಭಿಮನ್ಯುವಿನ ಪ್ರಥಮ ಭಾಗ ಅದು. ಅದ್ ಮಾಡಿದಾಗ ನಾನು ಸ್ವಲ್ಪ ಚುರುಕಿನ ಹೆಜ್ಜೆ ಆದ್ರಿಂದ ಅವ್ರಿಗೆ ಅಂತ ಅನಿಸಿತ್ತು, ನನಗೆ ಗೊತ್ತೇ ಗೊತ್ತಿಲ್ಲ. ನೀವು ಚುರುಕಿನ ಅಭಿಮನ್ಯು ಅಂತಲೂ ಹೆಸರು. ಹೌದೌದು, ನನಗೆ ಹಾಕಿದ್ರು ಅಭಿಮನ್ಯು. ಅವತ್ತು ಅಲ್ಲೇ ಮಟ್ಟಿಗೆ ನಾನು ಮಾಡಿದಷ್ಟು ಸನ್ನಿವೇಶ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ನಂತರದಲ್ಲಿ ಬರ್ತಾ ಇದ್ದ ಹಾಗೆ ತಾಯಿ ಸನ್ನಿವೇಶ ತನಕ ಮಾಡಿದೆ. ನಂತರದಲ್ಲಿ ಒಂದ್ ದಿವಸ ಗೋಪಾಲಣ್ಣ ರಾಜೇ ಇದ್ರು, ಸಂಪೂರ್ಣ ಅಭಿಮನ್ಯು ಮಾಡುವ ಅವಕಾಶ ಸಿಕ್ಕಿತ್ತು. ಈಗ ಹೇಗೆ ಕೇಳಿದ್ರೆ, ಅಂದ್ರೆ ನಾನು ಗೋಪಾಲಣ್ಣನ ಅಭಿಮನ್ಯುವನ್ನೇ ಆದರ್ಶವಾಗಿಟ್ಟುಕೊಂಡು ಅಭಿಮನ್ಯು ಪಾತ್ರವನ್ನು ಮುಂದುವರಿಸಿಕೊಂಡು ಬಂದವನು. ಒಂದು ಬಡಗಿನಲ್ಲಿ ನಮ್ಮ ಗೋಪಾಲಾಚಾರ್ಯರು, ತೆಂಕಿನಲ್ಲಿ ಪುತ್ತೂರು ಶ್ರೀಧರ ಭಂಡಾರಿಯವರು, ಅವರಿಬ್ಬರನ್ನ ನನ್ನ ಅಭಿಮನ್ಯು ಪಾತ್ರಕ್ಕೆ ಮಾನಸ ಗುರುಗಳು ಅಂತ ನಾನು ಎಣಿಸಿಕೊಳ್ತಾ ಇದ್ದೆ. ಎಲ್ಲಿವರೆಗೆ ಕೇಳಿದ್ರೆ ಅಭಿಮನ್ಯು ಪ್ರವೇಶವಾಗುವ ತನಕ ನನಗೊಂಥರ ಮೈ ವೈಬ್ರೇಷನ್ ಆಗ್ತಿತ್ತು. ಅಂದ್ರೆ ನನ್ನ ಪರಕಾಯ ಪ್ರವೇಶ ಅಂತ ಹೇಳಿದ್ರೆ ಹಾಗೆ, ಪ್ರವೇಶ ಆಗುವ ತನಕ ಕೈಕಾಲೆಲ್ಲ ವೈಬ್ರೇಟ್. ಪ್ರವೇಶ ಆದ್ಮೇಲೆ ನಿರಂತರವಾಗಿ ಹೋಗ್ತದೆ. ಸೊ ಇನ್ನು ಎಷ್ಟು ಅಭಿಮಾನಿಗಳು ಹೇಳೋದನ್ನ ನಾನು ಕೇಳಿದ್ದೇನೆ. ತೀರ್ಥಹಳ್ಳಿ ಅವರು ಈಗ ನಿವೃತ್ತಿ ಜೀವನದಲ್ಲಿದ್ದಾರೆ. ಆ ಸ್ಥಾನಕ್ಕೆ ಕೂರುವಂತ ಒಬ್ಬ ಸಮರ್ಥ ಕಲಾವಿದ ಯಾರು ಕೇಳಿದ್ರು, ವಿಶ್ವನಾಥ ಆಚಾರ್ಯ ತುಂಬಟ್ರು ಅನ್ನುವಂತಹ ಮಾತನ್ನು ನಾನು ಕೇಳಿದ್ದೇನೆ. ಆದ್ರೆ ನೀವು ಈಗ ಪೆರಡೂರು ಮೇಳದಲ್ಲಿ ಇಲ್ಲ, ಡೇರೆ ಮೇಳದಲ್ಲಿ ಇಲ್ಲ, ಬೇಲಾಟದಲ್ಲಿ ಇದ್ದೀರಿ, ಹಾಲಾಡಿ ಮೇಳದಲ್ಲಿ ಇದ್ದೀರಿ, ಯಜಮಾನರು ಒಬ್ಬರೇ. ಹೌದು, ಅದು ಕೂಡ ಯಜಮಾನರು ಒಬ್ಬರೇ ನೇತೃತ್ವದಲ್ಲಿ ಇರುವಂತಹ ಎರಡು ಮೇಳಗಳು. ಹಾಲಾಡಿಯಲ್ಲಿ ನೀವು ಪ್ರಧಾನ ವಿಷಧಾರಿಯಾಗಿ ನೀವು ಕೆಲಸ ಮಾಡ್ತಿದ್ದೀರಿ ಅನ್ನೋದು. ತೀರ್ಥಹಳ್ಳಿಯವರ ಸ್ಥಾನವನ್ನ ತುಂಬುವಂತ ಮನಸ್ಸು ಇದೆಯಾ ನಿಮ್ಗೆ, ಅಥವಾ ಆ ಅವಕಾಶ ಸಿಕ್ಕಿದ್ರೆ ಹೋಗುವಂತ ಮನಸ್ಸು ಇದೆಯಾ ಅಂತ? ಸರಿ, ನನಗೆ ಮೊನ್ನೆ ಮೊನ್ನೆನೂ ಒಂದು ನಾಲ್ಕು ಜನ, ನಾನು ಚೌತಿಯ ಕಾರ್ಯಕ್ರಮಕ್ಕೆ ಹೋದಾಗಲೂ, ಮೊನ್ನೆ ಅಷ್ಟೇ ನವರಾತ್ರಿ ಕಾರ್ಯಕ್ರಮ ಪೂರೈಸಿ ಬಂದಾಗಲೂ ಒಂದು ಇಬ್ರು ಕೇಳಿದ್ರು, ನೀವು ಬರ್ಬೇಕಿತ್ತು ಬೇರೆ ಮಾಡಕ್ಕೆ, ಯಾಕೆ ಬರೋದಿಲ್ಲ ಕೇಳಿದ್ರು. ಇಲ್ಲ, ನಾನು ಹಾಲಾಡಿ ಮಾಡದಲ್ಲೇ ಸೆಟ್ ಆಗಿದ್ದೇನೆ, ಖುಷಿ, ನನಗೆ ಬಯಲಾಟದ ವಾತಾವರಣ ಖುಷಿ ಆಗ್ತಾ ಇದೆ ಅಂತ ಹೇಳಿದೆ. ಪೆರಡೂರು ಮೇಳಕ್ಕೆ ಯಾಕೆ ಬರೋದಿಲ್ಲ ಅಂತ ಕೇಳಿದ್ರು. ಅಂದ್ರೆ ನಾನು ಅಂದ್ರೆ ಟೆಂಟ್ ಮೇಳದ ಬಗ್ಗೆ ನಿರಾಸಕ್ತಿ ಅಂತಲ್ಲ, ಈಗ ತಕ್ಕ ಮಟ್ಟಿಗೆ ನಾನು ಮಾನಸಿಕವಾದ ಅಂತ ನೆಮ್ಮದಿಯಲ್ಲಿ ಇದ್ದೇನೆ. ಆ ನೆಮ್ಮದಿ ಕಳ್ಕೊಳ್ಳಕ್ ನನಗೆ ಇಷ್ಟ ಇಲ್ಲ. ಇನ್ನು ಒಂದು ಮೇಳದಲ್ಲಿ ನೆಮ್ಮದಿ ಇಲ್ಲ ಅಂತ ಇಲ್ಲ ಅಂತಲ್ಲ, ವಾತಾವರಣ ಕೆಲವು ಸಾರಿ ನಾವು ಸರಿಯಾಗಿ ಖುಷಿಯಲ್ಲಿದ್ರೂ ಸಹ ನಮ್ಮ ನೆಮ್ಮದಿ ಹಾಳಾಗುತ್ತದೆ, ಹಾಳು ಮಾಡ್ತಾರೆ. ಆದ್ರಿಂದ ಆ ನೆಮ್ಮದಿ ಕಳ್ಕೊಂಡು ಅಲ್ಲಿರುವುದಕ್ಕಿಂತ ಈಗಿರೋ ನೆಮ್ಮದಿ ನನಗೆ ಯಕ್ಷಗಾನ ಜೀವನಕ್ಕೆ ಸಾಕು. ಮತ್ತೊಂದು ನಾನು ತಿಳ್ಕೊಂಡಂತ ಸತ್ಯ, ಮೊದಲಲ್ಲೇ ಹೇಗಿತ್ತು ಕೇಳಿದ್ರೆ, ಹೆಸರು ಮಾಡ್ಲಿಕ್ಕೆ ಡೇರೆ ಮೇಳಕ್ಕೆ ಹೋಗಲೇಬೇಕೆನ್ನುವಂತ ಒಂದು ಒಂದು ಸ್ಥಿತಿ ಇತ್ತು. ಸ್ಥಿತಿ ಇತ್ತು. ಈಗ ಹಾಗಲ್ಲ, ಬಯಲಾಟದವರನ್ನ ಅತಿಥಿಯಾಗಿ ಕರೀತಾರೆ, ಕರೀತಾರೆ, ಬಯಲಾಟದಲ್ಲಿ ಕರೀತಾರೆ. ಈಗ ಉದಾಹರಣೆಗೆ ಎನ್ನಬಲ್ಲ ವಿಶ್ವನಾಥ ಬಯಲಾಟದಲ್ಲೇ ಇದ್ದವನು, ಟೆಂಟ್ ಮಾಡಕ್ ಹೋಗ್ಲಿಲ್ಲ. ಅವನನ್ನು ಅತಿಥಿಯಾಗಿ ಎಲ್ಲ ಮಾಡಕ್ ಕರಿತಾ ಇದ್ದಾರೆ. ಯೋಚನೆ ಮಾಡಿ, ಒಬ್ಬ ಕಲಾವಿದನಲ್ಲಿ ಸಾಮರ್ಥ್ಯ ಇದ್ದರೆ, ಪ್ರತಿಭೆ ಇದ್ದರೆ, ಅವನಲ್ಲಿ ಯೋಗ್ಯತೆ ಇದ್ದರೆ ಕರೀತಾರೆ ಎನ್ನುವುದು ನಾನು ಬಯಲಾಟ ಬಂದ್ಮೇಲೆ ಕಂಡಿದ್ದೇನೆ. ಮತ್ತೆ ಪ್ರಚಾರ ದೃಷ್ಟಿಯಿಂದ ಬಯಲಾಟಗಳೇನು ಹಿನ್ನಡೆ ಇಲ್ಲ ಇವಾಗ. ಸೊ ಆದ್ರೂ ಕೂಡ ಒಂದು ಕುತೂಹಲಕ್ಕೆ ನಾನು ಕೇಳೋದು ಏನ್ ಕೇಳಿದ್ರೆ, ಒಂದು ಹಿರಿಯರ ಸಂಗಡದ ಅಡಿಯಲ್ಲಿ ನೀವು ಬೆಳೆದವರು, ನಿಮ್ಗೆ ಡೇರೆ ಮೇಳದಲ್ಲಿ ನೀವು ಎರಡು ಮೂರು ಸಲ ಆಚೆ ಈಚೆ ಹೋಗಿ ಬಂದ್ರು ಕೂಡ, ಸೊ ಮತ್ತೊಮ್ಮೆ ಬಂದಾಗ ಡೇರೆ ಮೇಳದಲ್ಲಿ ನಿಮಗೆ ಪ್ರಧಾನ ವೇಷಕ್ಕೆ ಆಗುವ ಒಂದು ಸ್ಥಾನದ ಅವಕಾಶಗಳು ದೊರಕುವ ಕಾಲಘಟ್ಟದಲ್ಲಿಯೇ ಬಯಲಾಟಕ್ಕೆ ನೀವು ಬಂದ್ರಿ ಅಂತ. ಸೊ ಯಾಕೆ ಬಂದ್ರಿ, ಆ ನಿರ್ಧಾರವನ್ನು ಯಾಕೆ ತಗೊಂಡ್ರಿ ಅನ್ನುವಂಥದ್ದು? ಒಂದು ನನ್ನ ಮನೆಯ ಪರಿಸ್ಥಿತಿ, ತಂದೆಯವರು ಒಂದ್ಸರಿ ಬಿದ್ದು ಒಂದ್ ಸೈಡ್ ಸ್ಟ್ರೋಕ್ ಆಯ್ತು, ಅವಾಗ ನನಗೆ 6 ತಿಂಗಳ ಯಕ್ಷಗಾನವನ್ನು ಬಿಡಬೇಕಾದ ಅನಿವಾರ್ಯತೆ ಬಂತು. ತದನಂತರದಲ್ಲಿ ಅವ್ರು ನೋಡ್ಕೊಳ್ಳಿಕ್ಕೆ ಜನ ಇಲ್ಲ ಮನೆಯಲ್ಲಿ, ಆ ಟೈಮಲ್ಲಿ ಬಿಟ್ಟೆ. ಅದ್ರ ಜೊತೆಯಲ್ಲಿ ವಾತಾವರಣಗಳೆಲ್ಲ ನನಗ್ ಹೊಂದಾಣಿಕೆ ಆಯ್ತು. ಯಾವ್ದು ಬಯಲಾಟದ್ದು, ಬಯಲಾಟದಲ್ಲಿ ಡೇರೆ ಮೇಳಗಳಲ್ಲಿ ನಾನು ಕಂಡಂತ ಆಗಿನ ವಾತಾವರಣ ಇಲ್ಲ. ನಿಮ್ಮ ಆರಂಭದ ದಿನಗಳ ವಾತಾವರಣ ಇಲ್ಲ. ಹಾಗಾಗಿ ಮತ್ತೆ ಯಾಕೆ ನಾನು ಮನಸ್ಸು ಹಾಳು ಮಾಡ್ಕೊಳ್ಬೇಕು, ಆರೋಗ್ಯನೂ ಹಾಳು ಮಾಡ್ಕೊಳ್ಬೇಕು. ಜೊತೆಯಲ್ಲಿ ಈಗ ನನ್ನ ನಾರಿರುತ್ತ ಹಾಲಾಡಿ ಮಾಡದಲ್ಲಿ ಹಾಲಾಡಿಯ ಮೇಳದ ಅಭಿಮಾನಿಗಳು, ಟೋಟಲಿ ಯಕ್ಷಾಭಿಮಾನಿಗಳು ನನ್ನನ್ನು ಹಾಲಾಡಿ ಮಾಡಿದ್ರೆ ಪ್ರೀತಿಸ್ತಾ ಇದ್ದಾರೆ. ಹಾಗಾಗಿ ಆ ಪ್ರೀತಿ ನಾನು ಯಾಕೆ ಕಳ್ಕೊಳ್ಬೇಕು ಎನ್ನುವುದು ನಾನು ಮನಸ್ಸು ಹೇಳ್ತಾ ಇದೆ. ಸೊ ಎಷ್ಟೋ ಮೇಳಗಳಲ್ಲಿ ಒಂದು ಪ್ರಸಂಗವು ಅಥವಾ ಒಂದು ಮೇಳವು ಗೆಲ್ಲುವುದು ಹೇಗೆ ಕೇಳಿದ್ರೆ,
ಎಲ್ಲರ ಒಟ್ಟುಗೂಡುವಿಕೆಯಿಂದನೇ ಗೆಲ್ಲುವುದು. ನೀವು ಹೇಳ್ತಾ ಇದ್ರಿ, ಸೂಚ್ಯವಾಗಿ ಹೇಳ್ತಾ ಇದ್ರಿ, ನೆಮ್ಮದಿ ಇಲ್ಲ ಅಂದ್ರೆ ಆ ತರದ ಪೂರಕವಾದಂತ ವಾತಾವರಣ ನನಗೆ ಇರ್ಲಿಲ್ಲ, ಆ ಕಾರಣಕ್ಕಾಗಿ ಬಿಡುವಂತ ಒಂದು ಪರಿಸ್ಥಿತಿ ಬಂತು ಅಂತ. ಕಲಾವಿದರ ಜೊತೆಗಿನ ಅಥವಾ ಮುಮ್ಮೇಳ ಹಿಮ್ಮೇಳ ಎಲ್ಲ ಕಲಾವಿದರ ಜೊತೆಗಿನ ಒಡನಾಟ ಇವತ್ತು ಕಾಣಿಸ್ತಾ ಇಲ್ಲ, ಅಥವಾ ಒಳ್ಳೆಯ ಒಡನಾಟ ಇವತ್ತು ಕಾಣಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಭಿಪ್ರಾಯವೂ ಕೂಡ ಯಕ್ಷಗಾನ ಅಭಿಮಾನಿಗಳಲ್ಲಿ ಇದೆ. ಸೊ ಇದೆಲ್ಲ ಒಂದು ಕೊರತೆ ಅಂತಾನೆ ಕಾಣಿಸ್ತಾ ಇದೆ ಮೇಳದಲ್ಲಿ. ಸೊ ಹೀಗಾಗುವಲ್ಲಿ ಏನ್ ಕಾರಣ ಅಂತ ಅನಿಸ್ತಾ ಇದೆ? ನೀವು ಹಿರಿಯರಿದ್ದೀರಿ ಅಂತ ಈ ಪ್ರಶ್ನೆಯನ್ನ ಕೇಳುವುದು ಯಾಕೆ ಕೇಳಿದ್ರೆ, ಸೊ ನೀವು ಯಕ್ಷಗಾನ ರಂಗದಲ್ಲಿ ಸುಮಾರು ವರ್ಷಗಳ ತಿರುಗಾಟ ಮಾಡಿದವರು, ಬೇರೆ ಬೇರೆ ಕಲಾವಿದರ ಜೊತೆಗೆ ದುಡಿದವರು, ಬೇರೆ ಬೇರೆ ಕಡೆಗಳಲ್ಲಿ ಪ್ರದರ್ಶನ ಕೊಟ್ಟವರು, ಬೇರೆ ಬೇರೆ ಆಯೋಜನೆ ಸಂದರ್ಭಗಳಲ್ಲಿ ನೀವು ಕೆಲಸ ಮಾಡಿದವರು. ಸೊ ಇದಕ್ಕೆ ನೀವು ಉತ್ತರ ಹೇಳೋದಕ್ಕೆ ಸಮರ್ಥರಿದ್ದೀರಿ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಹಿರಿಯ ಕಲಾವಿದರು ತುಂಬಾ ಅದ್ರ ಬಗ್ಗೆ ಅನುಭವದ ಮಾತುಗಳನ್ನ ಆಡಿದ್ದಾರೆ. ನಾನು ಹೇಳೋದು ಎಷ್ಟರ ಮಟ್ಟಿಗೆ ಸರಿಯೋ ನನಗಂತೂ ಗೊತ್ತಿಲ್ಲ. ಆದ್ರೆ ಮೊದಲೆಲ್ಲ ಹೇಗಿತ್ತು ಕೇಳಿದ್ರೆ, ದೊಡ್ಡ ಕಲಾವಿದರು ಬಂದಾವಾಗ ಅವ್ರಿಗೆ ಕೊಡುವಂತ ಗೌರವಗಳು, ಅವ್ರ ಜೊತೆಲಿ ರಂಗದಲ್ಲಿ ಬೆರೆಯುವಂತ ವಾತಾವರಣ, ಹಗಲು ವ್ಯವಹಾರದಲ್ಲಿ ನಾವು ಎಷ್ಟೇ ಅವ್ರ ಜೊತೆಲಿ ಖುಷಿಯಲ್ಲಿದ್ರು ರಂಗದಲ್ಲಿ ಅದೇ ಭಯ ಇರ್ತಿತ್ತು. ಈಗ ಆ ಭಯವೂ ಮಾಯವಾಯ್ತು. ಹಿರಿಯ ಕಲಾವಿದರನ್ನ ಕಂಡಾಗ ಅವ್ರನ್ನ ಒಂದು ಗೌರವಿಸುವ ರೀತಿ ನೀತಿಗಳು, ವಾತಾವರಣವು ಸ್ವಲ್ಪ ಬದಲಾವಣೆ ಆಗಿದೆ. ಪ್ರಸಂಗದಲ್ಲಿ ತನ್ನ ಪಾತ್ರ ಒಂದು ಗೆಲ್ಲಬೇಕು ಅನ್ನೋ ಮನಸ್ಥಿತಿ ಕೆಲವರದ್ದು ಬಿಟ್ರೆ, ಸಾಮೂಹಿಕವಾಗಿ ಒಂದು ಪ್ರಸಂಗ ನಮ್ಮ ಮೇಳದಲ್ಲಿ ಗೆಲ್ಲಬೇಕು ಅನ್ನೋ ಮನಸ್ಥಿತಿಯು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ನನ್ನ ಅಭಿಪ್ರಾಯ, ಎಲ್ಲರೂ ಹಾಗೆ ಹೇಳ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಎಲ್ಲೋ ಒಂದ್ ರೀತಿ ಅದಕ್ಕೆ ಪ್ರಸಂಗದ ಹಿನ್ನಡೆಗೂ ಅದು ಕಾರಣ ಅಂತ ನನಗೆ ಅನಿಸ್ತಾ ಇದೆ. ಒಬ್ಬ ಕಲಾವಿದ ಈಗಂತೂ ನೀವೆಲ್ಲ ಯಕ್ಷಗಾನ ರಂಗಕ್ಕೆ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಈ ಸಾಮಾಜಿಕ ಜಾಲತಾಣಗಳಂತ ಯಾವ ಮಾಧ್ಯಮಗಳು ಕೂಡ ಇದ್ದಿರ್ಲಿಲ್ಲ. ಹೌದು, ನೀವೆಲ್ಲ ಹಿರಿಯರ ನಡುವೆ ಬೆರೆತು ಕಲಿತು ಯಕ್ಷಗಾನ ಪ್ರದರ್ಶನಗಳನ್ನ ನೀಡ್ತಾ ಇದ್ರು. ಸೊ ಈಗ ಒಬ್ಬ ಕಲಾವಿದನಿಗೆ ಸ್ಟಾರ್ ಪಟ್ಟವನ್ನ ಕಟ್ಟಿಕೊಡುವಂತಹ ವ್ಯವಸ್ಥೆ ಒಂದು ತುರ್ತಾಗಿ ಬಂದು ಬಿಟ್ಟಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಒಬ್ಬ ಕಲಾವಿದ ಸ್ಟಾರ್ ಪಟ್ಟ ಸಿಕ್ಕಿದ ಮೇಲೆ ಅವನು ರಂಗದ ಚೌಕಟ್ಟನ್ನ ಮರಿತಾ ಇದ್ದಾನೆ ಅನ್ನುವಂತಹ ಅಭಿಪ್ರಾಯ ಇದೆಯಲ್ಲ? ಅದು ಅವರವರ ವೈಯಕ್ತಿಕ ವಿಷಯಗಳಿರಬಹುದು, ಆದ್ರೆ ಅವರವರ ಮನಸ್ಥಿತಿಯು ಕಾರಣ. ನಾನು ಹೇಳಿದ ಹಾಗೆ ನಮಗೆ ಯಕ್ಷಗಾನ ರಂಗ ಏನು ಕೊಟ್ಟಿದೆ, ಜೊತೆಯಲ್ಲಿ ನಾವು ನಾಲ್ಕು ಜನರು ಗುರುತಿಸುವ ಕಲಾವಿದರು ಹೇಗಾಗಿದ್ದೇವೆ ಅಂದ್ರೆ, ನೀವ್ ಹೇಳಿದಾಗ ನಮ್ಗೆ ಸ್ಟಾರ್ ಪಟ್ಟ ಒಂದು ಯಾವುದು ಕಲಾವಿದನಿಗೆ ಒಂದು ವಿಶೇಷವಾದ ಬಿರುದುಗಳು ಬರುವುದು ಒಂದು ಅವನು ಮಾಡಿದಂತ ಕೆಲವೊಂದು ಪಾತ್ರಗಳಿಂದ, ಅವನ ಸಾಧನೆಯಿಂದ, ಅವನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಬಿರುದುಗಳು ಬರ್ತದೆ. ನೀವ್ ಹೇಳಿದಾಗ ಸ್ಟಾರ್ ಪಟ್ಟ ಬಂದಲ್ಲಿಗೆ ಅವ್ ಎಣಿಸ್ಬೇಕು, ಇದೆಲ್ಲ ನನ್ನ ಕೊಟ್ಟದ್ದು ಯಕ್ಷಗಾನ, ನಾನು ಮಾಡ್ತಾ ಇದ್ದಂತ ಉದ್ಯೋಗ ನನ್ನ ಕೊಟ್ಟಿದೆ. ಇದರಿಂದ ಬೇರೆ ರೀತಿಯಾದ ಯೋಚನೆ ಮಾಡಿದ್ರೆ ನನ್ನ ಒಂದು ಹೆಸರಿಗೆ ಕಳಂಕ ಬರಬಹುದು ಅಥವಾ ನನ್ನ ವೃತ್ತಿ ಬದುಕಿಗೆ ಕಳಂಕ ಬರಬಹುದು ಅಂತ ಯೋಚನೆ ಮಾಡಿಕೊಂಡ್ರೆ ಹಾಗಾಗುವುದಿಲ್ಲ. ಕೆಲವು ಸಾರಿ ಅತಿ ಬೇಗ ಹೆಸರು ಬಂದ್ರೂ ಬಹಳ ಕಷ್ಟವೇ. ಇದು ರೂಢಿಯಲ್ಲಿ ಮಾತುಂಟು, 20ಕ್ಕೆ ಯಜಮಾನಿಗೆ ಕೊಡಬಾರದು, 70ಕ್ಕೆ ಕೆಮ್ಮೇಶ್ವರ ಆಗಬಾರದು ಅಂತ ಮಾತುಂಟು. ಹಾಗಾದವಾಗ ಇದು ಗೊಂದಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗುದಿಲ್ಲ. ಆ ಪರಿಸ್ಥಿತಿಲಿ ಹಾಗಾಗುವ ಸಾಧ್ಯತೆ ಇರ್ತದೆ. ಕೆಲವು ಸಾರಿ ಅವರವರ ಮನಸ್ಥಿತಿಗೆ ಸಂಬಂಧಪಟ್ಟದ್ದು, ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳಿಕ್ ಆಗುದಿಲ್ಲ. ಎಷ್ಟೆಷ್ಟೋ ಕಲಾವಿದರು ನಾವು ಕಾಣ್ತೇವೆ, ದೊಡ್ಡ ದೊಡ್ಡ ಹೆಸರು ಮಾಡಿದವರು, ಅವರು ಅವತ್ತಿಗೂ ಹೇಗಿದ್ದಾರೋ ಇವತ್ತಿಗೂ ಹಾಗೆ ಇದ್ದಾರೆ. ಅಂದ್ರೆ ನಾನು ದೊಡ್ಡವನಾಗಿದ್ದೇನೆ, ದೊಡ್ಡ ಹೆಸರು ಮಾಡಿದ್ದೇನೆ, ಅಥವಾ ನನಗೆ ದೊಡ್ಡ ದೊಡ್ಡ ಕೀರ್ತಿ ಸಂಪಾದನೆ ಮಾಡಿದ್ದೇನೆ ಅಂತ ಎಣಿಸಿಕೊಂಡು ಆ ಚೌಕಟ್ಟನ್ನು ಬಿಟ್ಟು ಹೋಗಲಿಲ್ಲ. ಆದ್ರಿಂದ ಅವ್ರು ಹಾಕಿದ್ದಾರೆ. ಗುರು ಹಿರಿಯರೆಲ್ಲ ಭಯಭಕ್ತಿ, ಮಾಡುವ ಕರ್ತವ್ಯ ಶ್ರದ್ಧೆ, ಮತ್ತೆ ನಮ್ಮ ವ್ಯಾಪ್ತಿ ಏನುಂಟು ಅಷ್ಟರಲ್ಲೇ ಇರ್ಬೇಕು. ಮತ್ತೆ ನಾವು ಕಲಾವಿದರು ಜನರ ಮಧ್ಯೆ ಇರುವವರು, ಜನರಲ್ಲಿ ವಿನಮ್ರರಾಗಿರ್ಬೇಕು. ಅದು ಕಲಾವಿದನಿಗೆ ಒಳ್ಳೆ ಗೌರವ ಕೊಡುವುದು, ಮತ್ತೆ ನಾಲ್ಕು ಜನ ಅವನನ್ನ ಒಳ್ಳೆ ಕಲಾವಿದನ ಗುರುತಿಸುವುದು. ಕೇವಲ ನಾವು ರಂಗದಲ್ಲಿ ಮಾತ್ರ ವೇಷ ಮಾಡ್ಕೊಂಡು ಚಪ್ಪಾಳೆ ತಗೊಂಡು ಸಾಕೋದಿಲ್ಲ, ಹಾಗಾದ್ರೆ ನಮ್ಮ ಚರ್ಯೆಯೂ ಜನ ಮೆಚ್ಚು ಹಾಗೆ ವೈಯಕ್ತಿಕ ವರ್ಚಸ್ಸು ಕೂಡ ಬಹಳ ಮುಖ್ಯ. ನಾವು ರಾತ್ರಿ ರಂಗಸ್ಥಳದಲ್ಲಿ ಸತ್ಯ ರಷ್ಟನ ಮಾಡ್ಕೊಂಡು ಬಾರಿ ದಿವಸ ಎಲ್ಲ ಪೇಟೆ ಪಟ್ಟಣ ಸುತ್ತಾಡ್ತಾ ಇದ್ಕೊಂಡು ಹಾಗೆ ಮಾಡ್ತಾ ಇದ್ರೆ, ಈಗ ಏನ್ ಕೇಳಿದ್ರೆ ಅಲ್ಲಿ ತಪ್ಪು ಮಾಡುವುದು ಪ್ರತಿಯೊಂದು ಮನುಷ್ಯನು ಮಾಡ್ತಾನೆ. ಆದ್ರೆ ಕಲಾವಿದರು ಜನರ ದೃಷ್ಟಿ ಬೀಳುದು ಬೇಗ, ಪ್ರಚಾರ ಇರುವುದ್ರಿಂದ ಬೇಗ. ಆದ್ರಿಂದ ಅದನ್ನ ನಾವು ಸ್ವಲ್ಪ ಹಿಡಿದಲ್ಲಿ ಇಟ್ಕೊಂಡ್ರೆ ನಮ್ಮತನ ನಮ್ಮಲ್ಲಿ ಇದ್ರೆ ಹೌದು.
ಸೊ ತುಂಬಾ ಜನ ಕಲಾವಿದರು ಈಗ ಸಿನಿಮಾ ಇಂಡಸ್ಟ್ರಿ ಹಾಗೆ ಯಕ್ಷಗಾನ ಒಂದು ಕ್ಷೇತ್ರವೂ ಕೂಡ ಆಗಿದೆ ಅಂತ ನಾವು ಗಮನಿಸ್ತಾ ಇದ್ದೇವೆ. ಕಲಾವಿದರು ಅಥವಾ ನಾಯಕ ಪ್ರತಿ ನಾಯಕನ ಪಾತ್ರಗಳನ್ನ ಮಾಡುವವರು ಅತಿ ಬೇಗನೆ ಒಂದು ಹೆಸರನ್ನ ಗಳಿಸುವಂತದ್ದು ಮತ್ತು ಪ್ರಸಿದ್ಧಿಯನ್ನ ಪಡೆಯುವಂತದ್ದು ಈ ಎಲ್ಲದರ ನಡುವೆ ವೈಯಕ್ತಿಕ ವರ್ಚಸ್ಸನ್ನು ಕೂಡ ಕಳೆದುಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ನೋವು ಅಭಿಮಾನಿಗಳಲ್ಲೂ ಕೂಡ ಆಯೋಜಕರಲ್ಲೂ ಕೂಡ ಇದೆ ಅನ್ನುವಂಥದ್ದು. ಅಂದ್ರೆ ಒಬ್ಬ ಕಲಾವಿದನಿಗೆ ಇರುವಂತಹ ಜವಾಬ್ದಾರಿಯ ಜೊತೆಗೆ ವೈಯಕ್ತಿಕ ವರ್ಚಸ್ಸನ್ನು ಕೂಡ ಉಳಿಸಿಕೊಳ್ಳುವಂತಹ ತುರ್ತು ಬಹಳ ಮುಖ್ಯವಾಗಿ ಇದೆ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಒಬ್ಬ ಸಾರ್ವಜನಿಕವಾಗಿ ಬದುಕ್ತಾ ಇರುವಂತಹ ಒಬ್ಬ ವ್ಯಕ್ತಿ ಅವನು ಸಮಾಜಕ್ಕೆ ಮಾದರಿಯಾಗಿ ಬದುಕಬೇಕು ಅಂತ. ಖಂಡಿತ ಖಂಡಿತ. ಇದು ಯಕ್ಷಗಾನದಲ್ಲಿ ಇದು ಕೊರತೆ ಆಗಿ ಕಾಣಿಸ್ತಾ ಇದೆಯಲ್ಲ ಅಂತ. ಎಷ್ಟೋ ಕಲಾವಿದರು ವೈಯಕ್ತಿಕ ವರ್ಚಸ್ಸನ್ನು ಕೂಡ ತಾವಾಗಿಯೇ ಹಾಳು ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಅಭಿಪ್ರಾಯವು ಕೂಡ ಯಕ್ಷಗಾನ ಅಭಿಮಾನಿಗಳಲ್ಲಿದೆ. ಇದೆಲ್ಲ ಯಾಕಂತ ಅನಿಸ್ತಾ ಇದೆ? ಅದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಸರ್ ಸಮರ್ಥನ ಅಲ್ಲ ಸರ್. ಯಾಕಂದ್ರೆ ಕೆಲವಷ್ಟು ಕಲಾವಿದರು ಆದ್ರೆ ಯಾಕೆ ಹಾಗೆ ಮಾಡ್ತಾ ಇದ್ರು ನನಗಂತೂ ಗೊತ್ತಿಲ್ಲ. ಕೆಲವಷ್ಟು ಒಂದು ವಿಷಯದಲ್ಲಿ ಕಲಾವಿದರಾಗಿಯೂ ಸರ್ವ ಸಮರ್ಥರಿದ್ದಾರೆ, ಜೊತೆಲಿ ನೀವು ಹೇಳಿದ ಹಾಗೆ ತಮ್ಮ ವರ್ಚಸ್ಸಿಗೂ ದಕ್ಕಿರುವಂತಹ ಕೆಲಸವನ್ನು ಕೆಲವಷ್ಟು ಮಂದಿ ಮಾಡ್ತಾರೆ ಅಂತ ನಂಗೆ ಅನಿಸಿದೆ. ಅದ್ ಸರಿಯಲ್ಲ ಅಂತ ಅನಿಸೋದು ನಾವು ನನಗೆ. ಯಾಕಂದ್ರೆ ನಾವು ಜನರ ಮಧ್ಯೆ ಇರುವವರು, ನಾಲ್ಕು ಜನರು ನಮ್ಮನ್ನು ಮೆಚ್ಚಬೇಕು ಮತ್ತೆ ಕಲಾವಿದರಾಗಿ ನಮ್ಮನ್ನು ಬೆಳೆಸುವುದು ಅವರೇ. ಹೌದು, ನಮ್ಮ ತಪ್ಪು ಒಪ್ಪುಗಳನ್ನು ತಿದ್ದುವುದು ಪ್ರೇಕ್ಷಕರೇ. ಹೌದು ಹೌದು, ಅವರ ನಡುವೆ ನಾವು ಹೇಗಿರ್ಬೇಕು ಹಾಗಿದ್ರೆ ಚಂದ. ಕಲಾವಿದರಾಗಿ ನಾವು ರಂಗದಲ್ಲಿ ಹೇಗೆ ಪ್ರಾಮಾಣಿಕ ದುಡಿತೇವೋ ಜನರ ಮಧ್ಯೆ ಪ್ರಾಮಾಣಿಕವಾಗಿ ಹಾಗೂ ನಮ್ಮತನವನ್ನು ತೋರಿಸಿಕೊಂಡಾಗ ಮಾತ್ರ ನಾವು ರಂಗದಲ್ಲಿ ಇರುವ ತನಕ ಅವ್ರು ನಮ್ಮನ್ನು ಪ್ರೀತಿಸ್ತಾರೆ. ಅದಿಲ್ಲ ಅಂತಂದ್ರೆ ಈಗ ಕಾಲ ಬದಲಾಗಿದೆ ಸರ್. ಯಾಕೆಂದ್ರೆ ನಾವು ಹೇಗೆ ನಿಮ್ಮನ್ನು ಮಾತಾಡಿಸ್ತೇವೋ ನೀವು ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತೀರಿ. ನಾವು ದೊಡ್ಡ ಕಲಾವಿದ್ರೆ ಅಂತ ಎನಿಸಿಕೊಂಡು ರಂಗದಲ್ಲಿ ನಮ್ಗೆ ಹೆಸರುಂಟು ಅಂತ ಎನಿಸಿಕೊಂಡು ನಾವು ನೀವೆಲ್ಲರೂ ಮಾತಾಡಿಸಿದಾಗ ನಾವು ನಿಮ್ಮನ್ನ ಒಂದು ರೀತಿ ತಾತ್ಸಾರ ಮನೋಭಾವದಿಂದ ನಿರ್ಲಕ್ಷ್ಯ ಭಾವದಿಂದ ಕಂಡ್ರೆ ನೀವು ನಾಳೆ ನಾವು ನಮ್ಮ ಬಗ್ಗೆ ಯೋಚನೆ ಮಾಡ್ತೀರಿ. ಗೌರವ ಅವ್ರು ಕೊಡುವುದಕ್ಕಿಂತ ಅವ್ರಿಂದ ನಾವು ತಕೊಳ್ಬೇಕು. ನಮ್ಮ ವೈಯಕ್ತಿಕ ಜೀವನ ಆಗಿರ್ಬೇಕು. ಅಂದ್ರೆ ನಮ್ಮ ಕಲಾ ಬದುಕಿರಬಹುದು, ವೈಯಕ್ತಿಕ ಜೀವನ ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕು. ನಮ್ಮ ರಂಗದ ನಡೆ, ರಂಗಸ್ಥಲ ಇರುವಂತಹ ಜೀವನ ಇನ್ನೊಬ್ಬ ಯುವ ಕಲಾವಿದನಿಗೆ ಆದರ್ಶವಾಗಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕ. ಮತ್ತೆ ನಿಮ್ಮ ಬಗ್ಗೆ ಮತ್ತೊಂದು ಬಹಳ ಒಳ್ಳೆಯ ಅಭಿಪ್ರಾಯ ಏನು ಕೇಳಿದ್ರೆ, ವಿಶ್ವನಾಥ ಪ್ರಸಂಗದಲ್ಲಿ ಅಧಿಕ ಮಾಡುವವರಲ್ಲ ಅಂತ. ಪ್ರಸಂಗಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೊಡುವವರು ಅನ್ನುವಂತಹ ಅಭಿಪ್ರಾಯ. ವಿಶ್ವನಾಥ ತೊಂಬಟ್ರು ಯಾವ ಪಾತ್ರವನ್ನು ಕೊಟ್ಟರು ಕೂಡ ಅದು ಪುಂಡು ವೇಷ ಇರ್ಲಿ, ಕಳೆ ಇರ್ಲಿ, ಅಥವಾ ಯಾವುದೇ ಇರ್ಲಿ, ಪ್ರಸಂಗಕ್ಕೆ ಎಷ್ಟು ಬೇಕು, ಕುಣಿತದಲ್ಲಿರ್ಲಿ, ಮಾತಿನಲ್ಲಿ ಇರ್ಲಿ, ಅಭಿನಯದಲ್ಲಿ ಇರ್ಲಿ, ಅದಕ್ಕೆ ಎಷ್ಟು ಅದು ಬಯಸ್ತದೋ ಅಷ್ಟನ್ನು ಕೊಟ್ಟು ಬರ್ತೀರಿ ಅನ್ನುವಂಥದ್ದನ್ನ ಹಿರಿಯವರೆಲ್ಲರೂ ಹೇಳ್ತಾರೆ. ದಾರೇಶ್ವರ್ ಅಂತಹ ಹಿರಿಯವರ ಜೊತೆಗೆ ನೀವು ಕೆಲಸ ಮಾಡಿದ್ರು, ಚಿಟ್ಟಾಣಿಯವರಂತಹ ಹಿರಿಯವರ ಜೊತೆ ಕೆಲಸ ಮಾಡಿದ್ರು, ಗೋಪಾಲಾಚಾರ್ ಅಂತವರು, ಮತ್ತೆ ನಿಮ್ಮ ಸರಿ ವಯಸ್ಸಿನವರ ಜೊತೆಗೂ ಕೂಡ ನೀವು ಕೆಲಸ ಮಾಡಿದ್ರು. ಹಿರಿಯವರ ವಿಶ್ವಾಸ, ಸರಿ ವಯಸ್ಸಿನವರ ಜೊತೆಗಿನ ಹೊಂದಾಣಿಕೆ ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಸೊ ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ? ಅದೆಲ್ಲ ನನಗೆ ಹೇಗ್ ಬಂತು ಅಂತ ಕೇಳಿದ್ರೆ, ನನ್ನ ಸಣ್ಣ ವಯಸ್ಸಿನಲ್ಲೇ ಒಳ್ಳೆ ಸಂಸ್ಕಾರವಂತ ಕಲಾವಿದರು ಒಡನಾಟ. ಹೌದು, ಅದರಲ್ಲಿ ಕಲಾವಿದರಾಗಿ ಹೇಗಿರ್ಬೇಕು ಜೊತೆಯಲ್ಲಿ ಸಾಮಾಜಿಕವಾಗಿ ನಾವು ಹೇಗಿರ್ಬೇಕು ಎನ್ನುವುದನ್ನ ನನಗೆ ಹೆಚ್ಚಾಗಿ ಹತ್ತಿ ಹತ್ತಿರದಿಂದ ತೋರಿಸಿಕೊಟ್ಟವರು ಭಾಗವತರು, ಸುರೇಶ್ ಶೆಟ್ಟರು. ಅವರೀಗ ಭಾಗವತರು ಎನ್ನುವುದಕ್ಕಿಂತ ಅವರ ವರ್ಚಸ್ಸೇ ಅವರನ್ನ ಅಷ್ಟು ಜನ ಪ್ರೀತಿಸುವುದಕ್ಕೆ ಕಾರಣವಾಗಿದೆ. ನಾನು ಕಂಡಂತಹ ಸತ್ಯ, ನಾನು ಪೆರಡರ್ ಮಳಕ್ಕೆ ಹೋದಾವಾಗ ನಾನು ಅತಿ ಪ್ರೀತಿಯಿಂದ ಕಂಡವರು ಸುರೇಶ್ ಶೆಟ್ಟರು, ಜೊತೆಯಲ್ಲಿ ಚನ್ನಪ್ಪ ಶೆಟ್ಟರು ಹೌದು, ಸಿದ್ದಕಟ್ಟೆ ವಿಶ್ವನಾಥ್ ಶೆಟ್ಟರು ಹೌದು, ಸಾಲೆಗ್ರಾಮಕ್ಕೆ ಹೋದಾವಾಗ ಬಳಕೂರು ಕೃಷ್ಣಯ್ಯಜಿಯವರು ಹೌದು. ಇವರೆಲ್ಲವರು ಸಹ ನನ್ನ ವೈಯಕ್ತಿಕ ಜೀವನವನ್ನು ಇಷ್ಟಪಡ್ತಾ ಇದ್ರು. ರಂಗದಲ್ಲಿ ನಾನು ತೋರಿಸುವಂತ ಕಲಾ ಪ್ರದರ್ಶನವನ್ನು ಇಷ್ಟಪಡ್ತಾ ಇದ್ರು. ಜೊತೆಯಲ್ಲಿ ನೀವು ಹೇಳಿದಾಗೆ ಹಿರಿಯ ಕಲಾವಿದರನ್ನ ಅತಿಯಾಗಿ ನಾವು ಹತ್ತಿರ ಹತ್ತಿರ ತಗೊಳ್ಬೇಕು ಅಂತ ಆದ್ರೆ ನಮ್ಮ ಮನಸ್ಥಿತಿಯು ನಮ್ಮ ಚರಿ ಚಟುವಟಿಕೆ ಆಗಿರ್ಬೇಕು. ಅದೆಲ್ಲ ನಾನು ಅವ್ರ ಜೊತೆಯಲ್ಲಿ ನಡೆದುಕೊಂಡಂತ ರೀತಿ, ದೊಡ್ಡ ಕಲಾವಿದ ಜೊತೆಯಲ್ಲಿ ನಾವು ವಿನಮ್ರರಾಗಿದ್ದಾಗ ಮಾತ್ರ ಅದು ಸಾಧ್ಯ ಆಗುತ್ತದೆ. ನಮ್ಮ ಇರುವಿಕೆಯು ಕೂಡ ಬಹಳ ಮುಖ್ಯ ಆಗುತ್ತೆ, ಬಹಳ ಮುಖ್ಯ ಆಗುತ್ತದೆ. ಮಾಡುವ ಪ್ರತಿಯೊಂದು ಪಾತ್ರವೂ ಹಾಗೆ. ನಾನು ಇವತ್ತಿಗೂ ಅಷ್ಟೇ, ಮೊನ್ನೆ ಮೊನ್ನೆ ಒಂದು ಭೀಷ್ಮ ವಿಜಯ ಪ್ರಸಂಗ ಆಯ್ತು, ನನ್ನದ್ದೇ ಸಾಲ್ವ ಯಾಜಿಯವರ ಭೀಷ್ಮ, ಶಶಿಕಾಂತ್ ಶೆಟ್ಟರ್ ಅವರದ್ದು ಅಂಬೆ. ಅವತ್ತು ಹಾಗೆ ನಾನು ಎಷ್ಟೋ ಸಾಲ್ವ ಮಾಡಿರ್ಬೋದು, ಆದ್ರೆ ನಾವು ಕೇಳಿಕೊಳ್ಳುವುದರಿಂದ ನಾವು ಸಣ್ಣ ಆಗುದಿಲ್ಲ. ಅವತ್ತು ನಾವು ಕೇಳ್ಕೊಳ್ಳೋದ್ರಿಂದ ನಮ್ಮ ಪಾತ್ರದ ಮೌಲ್ಯ ಮತ್ತಷ್ಟು ಹೆಚ್ಚಾಗುತ್ತದೆ. ನಮ್ಗೆ ಗೊತ್ತಿಲ್ಲದೆ ಹೋದ ವಿಷಯವನ್ನ ಅವತ್ತು ನಾವು ಅವರತ್ತು ಕೇಳ್ಕೊಂಡಾಗ, ಆ ವಿಷಯವನ್ನು ನಮ್ಮ ಜೊತೆ ಸೇರಿಸಿಕೊಂಡು ನಾವು ಹೇಳಿದಾಗ ಅದಕ್ಕೆ ಆ ಪಾತ್ರಕ್ಕೆ ವಿಶೇಷವಾದ ಮೌಲ್ಯ ಬರ್ತದೆ. ಹೌದು ಹೌದು. ವಿಶ್ವನಾಥ್ರೆ ಬಹಳ ವಿಶೇಷವಾಗಿ ನೀವು ಬಹುಶಃ ಎಲ್ಲಾ ಪ್ರಕಾರಗಳು ನವರಸಗಳೇನಿದೆಯೋ, ಸೊ ಆ ಎಲ್ಲಾ ರಸಗಳಿಗೆ
ಸರಿ ಹೊಂದುವಂತಹ ಎಲ್ಲಾ ಪಾತ್ರಗಳನ್ನು ಕೂಡ ಮಾಡಿದ್ದೀರಿ ಅಂತ ನನಗೆ ಅನಿಸುತ್ತೆ. ರೌದ್ರಕ್ಕೆ ರೌದ್ರ ಮಾಡಿದ್ದೀರಿ, ಲಾಲಿತ್ಯಕ್ಕೆ ಲಾಲಿತ್ಯ ಮಾಡಿದ್ದೀರಿ, ಶೃಂಗಾರಕ್ಕೆ ಶೃಂಗಾರ ಮಾಡಿದ್ದೀರಿ, ಹೀಗೆ ಬೇರೆ ಬೇರೆ ರಸಗಳಿಗೆ ಸೂಕ್ತವಾದಂತಹ ಪಾತ್ರಗಳನ್ನು ಕೂಡ ಬೇರೆ ಬೇರೆ ಪ್ರಸಂಗಗಳಲ್ಲಿ ಮಾಡಿದ್ದೀರಿ ಅಂತ. ಮಾಡಿದ್ದಷ್ಟೇ ಅಲ್ಲದೆ ಅದಕ್ಕೆ ಸಮರ್ಥವಾಗಿ ಜೀವ ತುಂಬಿಸುವಲ್ಲೂ ಕೂಡ ನೀವು ಪ್ರಯತ್ನ ಮಾಡಿದ್ದೀರಿ ಅಂತ. ಎಷ್ಟೋ ಪ್ರಸಂಗಗಳಲ್ಲಿ ನಾಯಕ ಪ್ರತಿನಾಯಕ, ಈಗ ನೀವೇ ಹೇಳಿದ ಹಾಗೆ ಭೀಷ್ಮ ವಿಜಯದಲ್ಲಿ ಭೀಷ್ಮನ ಪಾತ್ರವು ಸಾಲ್ವನ ಪಾತ್ರವು, ಆಮೇಲೆ ಲವಕುಶದಲ್ಲಿ ಕುಶಲವನ ಪಾತ್ರವು ರಾಮನ ಪಾತ್ರವು, ಹೀಗೆ ಎಷ್ಟೋ ಪ್ರಸಂಗಗಳಲ್ಲಿ ಸಾಮಾಜಿಕ ಪ್ರಸಂಗದಲ್ಲೂ ಕೂಡ ಈ ತರದ ಎಲ್ಲ ಪಾತ್ರಗಳನ್ನ ನೀವು ಮಾಡಿದ್ದೀರಿ ಅಂತ. ಒಬ್ಬ ಕಲಾವಿದ ಇವತ್ತು ಸವ್ಯಸಾಚಿಯಾಗಿ ಬೆಳೆಯುವುದರಲ್ಲಿ ಕೊರತೆ ಕಾಣ್ತಾ ಇದೆ ಅನ್ನುವಂತಹ ಅಭಿಪ್ರಾಯ ಇದೆಯಲ್ಲ, ಅಂದ್ರೆ ಒಬ್ಬ ಕಲಾವಿದ ಒಂದೇ ಪಾತ್ರಕ್ಕೆ ಸೀಮಿತ ಆಗ್ತಾ ಇದ್ದಾನೆ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇದೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಂದ್ರೆ ಒಬ್ಬ ಕಲಾವಿದ ಸವ್ಯಸಾಚಿಯಾಗಿ ಬೆಳಿಬೇಕು ಅಂತ ಯಾವ ಪಾತ್ರವನ್ನ ಕೊಟ್ಟರು ಕೂಡ ಅದನ್ನ ಮಾಡುವಂತಹ ಸಮರ್ಥತೆ ಅವನಲ್ಲಿ ಇರಬೇಕು ಅನ್ನುವಂತಹದ್ದು ಅದು ಸತ್ಯ. ಸೊ ಅದು ಈಗ ಕೆಲವರಲ್ಲಿ ಕಾಣಿಸ್ತಾ ಇಲ್ಲ, ಅಥವಾ ಈಗ ಯಾರು ಪ್ರಸಿದ್ಧಿಯಲ್ಲಿ ಇದ್ದಾರೋ ಈ ಸಾಮಾಜಿಕ ಜಾಲತಾಣಗಳ ನಡುವೆ ಯಾರು ಪ್ರಸಿದ್ಧಿಯಲ್ಲಿ ಇದ್ದಾರೋ ಅವರಲ್ಲಿ ಆ ತರದ ಸವ್ಯಸಾಚಿ ಗುಣ ಕಾಣ್ತಾ ಇಲ್ಲ ಅನ್ನುವಂಥ ಅಭಿಪ್ರಾಯ ಇದೆಯಲ್ಲ, ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದೇ ಅವರವರ ಮನಸ್ಥಿತಿಯೂ ಕಾರಣ ಸರ್, ಯಾಕಂದ್ರೆ ಒಂದು ಪಾತ್ರವನ್ನು ಮಾಡ್ಬೇಕು ಅಂತ ಆದ್ರೆ ನಮ್ಮ ಮನಸ್ಥಿತಿಯೂ ಕಾರಣ. ಒಂದು ಶೃಂಗಾರ ಪಾತ್ರವನ್ನು ಮಾಡುವಲ್ಲಿಯೂ ನಮ್ಮ ಮನಸ್ಸು ಹೋಗ್ಬೇಕು, ಅಥವಾ ರೌದ್ರತೆಯನ್ನು ತೋರಿಸುವಲ್ಲಿಯೂ ನಮ್ಮ ಮನಸ್ಥಿತಿ ಅದಕ್ಕೆ ಹೋಗ್ಬೇಕು. ಮತ್ತೆ ನೀವು ಹೇಳಿದ ಹಾಗೆ ಪ್ರತಿಯೊಂದು ಪಾತ್ರವನ್ನು ದಕ್ಕಿಸಿಕೊಳ್ಳುವುದು ಬಹಳ ಸುಲಭ ಅಲ್ಲ, ಕಷ್ಟ ಸಾಧ್ಯ. ಅದು ಅದಕ್ಕೆ ಅದರದ್ದೇ ಆದಂತಹ ನಡೆಗಳಂತಿರ್ತದೆ, ತುಂಬಾ ಆಳಕ್ಕೆ ಇಳಿಬೇಕು, ಅಧ್ಯಯನ ಮಾಡ್ಬೇಕು ಆ ವಿಷಯದಲ್ಲಿ. ಕಲಾವಿದರ ಕಲಾವಿದರಲ್ಲಿ ಕೇಳಿಕೊಳ್ಳುವ ವ್ಯವಧಾನ ವಿಭಾಗವೂ ಕಡಿಮೆ. ಅವರಿಗೆ ಬೇಕಾದದನ್ನ ಯೂಟ್ಯೂಬ್ ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಹೋಗ್ತಾರೆ. ನಾವು ಕಲಾವಿದರಲ್ಲಿ ಪಾತ್ರಗಳ ಬಗ್ಗೆ ಪ್ರಸಂಗಗಳ ಬಗ್ಗೆ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ ಅನ್ನುವಂತ. ಹೌದೌದು, ಅದು ನಾವು ಈಗ ನಾನು ಕಳೆದ ವರ್ಷ ಹಾಲಾಡಿ ಮಾಡದಲ್ಲಿ ಪ್ರಧಾನ ವಿಷಯವಾಗಿ ಕಂಡಂತಹ ಕೆಲವೊಂದು ಸತ್ಯಗಳು ನಾವು ಹೇಳಲಿಕ್ಕೆ ಹೋದ್ರೆ ಕೇಳಿದಾಗ ಮಾಡ್ತಾರೆ ಅಷ್ಟೇ, ಆಚೆ ಹೋಗಿ ಹೇಳ್ತಾರೆ ಇವ್ರಿ ಹಾಕ್ಬೇಕು ನಮ್ಗೆ ಇಷ್ಟ ಬಂದ ಮಾಡ್ತೇವೆ. ನಾನು ನನ್ನ ಅನುಭವದ ಸತ್ಯ ಅಂದ್ರೆ ಕಳೆದ ವರ್ಷ ಕಂಡಂತ ಸತ್ಯ ಅದಕ್ಕೆ. ಹಾಗಾಗಿ ಈ ಕಲಾವಿದರಲ್ಲಿ ಇರುವ ಹೊಂದಾಣಿಕೆ ಕೊರತೆಯೇ ಇದಕ್ಕೆ ಕಾರಣ ಇರಬಹುದು ನನ್ನ ಮನಸ್ಥಿತಿ ಹೇಳ್ತಾ ಇದೆ. ಹೌದು, ಸೊ ಹಾಲಾಡಿ ಮೇಳದಲ್ಲಿ ನೀವೀಗ ಪ್ರಧಾನ ವೇಷಧಾರಿಗಳು, ಎರಡನೇ ಸ್ಥಾನದ ವೇಷದಲ್ಲಿ ನೀವು ಕೂತಿದ್ದೀರಿ. ಸೊ ಬಹಳ ವಿಶೇಷವಾಗಿ ಒಂದು ಸಾಮಾಜಿಕ ಪ್ರಸಂಗವನ್ನ ಡೇರೆ ಮೇಳೆ ಮಾಡಿ ತೋರಿಸುವಂತಹ ಒಂದು ಪ್ರದರ್ಶನವನ್ನ ಹಾಲಾಡಿ ಮೇಳದಂತ ಒಂದು ಮೇಳ ಜನರಿಗೆ ತಲುಪಿತು ಅನ್ನುವುದು ಬಹಳ ವಿಶೇಷವಾಗಿ ಹಂಸ ಪಲ್ಲಕ್ಕಿ ಅನ್ನುವಂತಹ ಪ್ರಸಂಗ. ಹೌದು, ಹಾಲಾಡಿ ಮೇಳ ಬಹುತೇಕ ನನಗೆ ಗೊತ್ತಿರುವ ಹಾಗೆ ನಾನು ಕೇಳಿದ ಮಟ್ಟಿಗೆ ಅಥವಾ ಒಂದು ಕಡೆ ನಾನು ನೋಡಿದ ಮಟ್ಟಿಗೂ ಕೂಡ ಬಹಳ ಯಶಸ್ವಿ ಪ್ರದರ್ಶನವನ್ನ ಹಂಸ ಪಲ್ಲಕ್ಕಿ ಮಾಡಿ ತೋರಿಸುವ. ಅದರಲ್ಲಿ ನಿಮ್ಮ ಭಾಗವೂ ಕೂಡ ಬಹಳ ದೊಡ್ಡದು ಅಂತ, ಪಾತ್ರವೂ ಕೂಡ ಬಹಳ ದೊಡ್ಡದು. ನಿರಂಜನ ಪಾತ್ರ ಮಾಡ್ತಾ ಇದ್ದೆ. ಹೌದು ಹೌದು ಹೌದು, ಒಬ್ಬ ಪ್ರಧಾನ ವೇಷಧಾರಿ ಒಂದು ಪ್ರಸಂಗವನ್ನ ಮೇಲೆತ್ತುವಲ್ಲಿ ದುಡಿಯುವಂತ ಶ್ರಮ ಆ ಪ್ರಸಂಗದ ಪ್ರಧಾನ ವೇಷಧಾರಿಗೆ ಮಾತ್ರ ಗೊತ್ತಿದೆ ಅಂತ ನನಗೆ ಅನಿಸುತ್ತೆ. ಸೊ ಆ ಪ್ರಸಂಗ ಮೇಲೆ ಬೀಳುವಲ್ಲಿ ನೀವು ಪ್ರಧಾನ ವೇಷಧಾರಿಯಾಗಿ ನಿಮ್ಮ ಶ್ರಮ ಹೇಗಿತ್ತು, ಮತ್ತೆ ನಿಮ್ಮ ಮೇಳದ ಎಲ್ಲ ಕಲಾವಿದರ ಜೊತೆಗಿನ ಒಡನಾಟ ಮತ್ತೆ ಅದರ ಯಶಸ್ಸನ್ನ ಕಾಣುವಲ್ಲಿ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ? ನನ್ನ ಪ್ರಯತ್ನ ಏನಿದೆ ನಾನು ಹೇಳ್ಕೊಳ್ಳೋದಕ್ಕಿಂತ, ಈ ವರ್ಷ ಹಂಸ ಪಲ್ಲಕ್ಕಿ ಪ್ರಸಂಗದ ಯಶಸ್ಸನ್ನ ಕಂಡಂತ ಹೊತ್ತಿಗೆ ಪ್ರಸಂಗಕರ್ತರು ಪವನ್ ಕುಮಾರ್ ಕಿರಣ್ಕೆರೆಯವರೇ 150ನೇ ಪ್ರಯೋಗದಲ್ಲಿ ಹೇಳಿದ್ದಾರೆ, ಈ ವರ್ಷದ ಪ್ರಸಂಗದ ಯಶಸ್ಸು ಏನಿದ್ರು ವಿಜಯ ಗಾಣಿಗರಿಗೆ ವಿಶ್ವನಾಥ ಚರತಂಭಟ್ ಅವರಿಗೆ ಸಲ್ಲಬೇಕಾದ ಅಂತ ಹೇಳಿದ್ರು. ಅವರು ನಮ್ ಬಗ್ಗೆ ಬಹಳ ಖುಷಿ ಪಟ್ಟಿದ್ರು, ನಾವು ಆ ಪ್ರಸಂಗಕ್ಕೆ ಕೊಟ್ಟಂತಹ ನಮ್ಮ ಕೊಡುಗೆ ಜೊತೆಯಲ್ಲಿ ಅಂದ್ರೆ ಬಯಲಾಟದಲ್ಲಿ ಹೊಸ ಪ್ರಸಂಗವನ್ನ ಗೆಲ್ಲಿಸುವುದು ಸುಲಭ ಅಲ್ಲ. ನನಗೆ ಕಳೆದ ವರ್ಷ ಪ್ರಧಾನ ವೇಷಧಾರಿಯ ಸ್ಥಾನ ಸಿಕ್ಕಿತ್ತು ಎನ್ನುವುದಕ್ಕಿಂತ ನನಗೆ ನಮ್ಮ ಯಜಮಾನರು ಕರ್ಣಾಕರ್ ಶೆಟ್ಟರು ಕೊಟ್ಟಿದ್ದಾರೆ. ನನ್ನಲ್ಲಿ ಕೇಳಿದ್ರು ಅವರು, ಒಂದು ಪ್ರಧಾನ ವೇಷಧಾರಿ ಕೊರತೆ ಕಾಣ್ತಾ ಇತ್ತು ವಿಶ್ವನಾಥ, ನೀನ್ ಕೂತ್ಕೊಳ್ತೀಯ ಅಂತ ಕೇಳಿದ್ರು. ಯಜಮಾನ್ರೆ ನಿಮ್ಗೆ ನನ್ನ ಮೇಲೆ ವಿಶ್ವಾಸ ಇದ್ರೆ ನನಗೆ ಪೂರಿಸಿ ತೊಂದರೆ ಇಲ್ಲ, ನನಗಾದ ಮಟ್ಟಿಗೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದೆ. ಆದ್ರೆ ಅವರು ಕೂರಿಸಿದ್ರಿಂದ ನನಗೆ ಈ ವರ್ಷ ಒಂದು ವಿಶೇಷವಾದ ಜವಾಬ್ದಾರಿ ನಾನು ತಕೊಂಡಿದ್ದೇನೆ, ಯಜಮಾನರು ಕೊಟ್ಟಿದ್ದಾರೆ, ನಾನು ಅದನ್ನ ತಕ್ಕ ಮಟ್ಟಿಗೆ ನಿಭಾಯಿಸಿದ್ದೇನೆ ಅಂತ ಸಮಾಧಾನ ಉಂಟು. ಜನರು ಆಡ್ತಾರೆ ಕೂಡ ಅದನ್ನೇ. ಖಂಡಿತೀರಿ ಅಂತ ಸಮರ್ಥ ನನಗೆ ಸವಾಲ್ ಆಗಿತ್ತು ಅದು, ಯಾಕಂದ್ರೆ ಪ್ರಧಾನ ವೇಷಧಾರಿಯಾಗಿ
ಮೇಳದ ಸಾಧಕ ಬಾಧಕಗಳು, ಪ್ರಸಂಗದ ಸಾಧಕ ಬಾಧಕಗಳು, ಮತ್ತೆ ಕಲಾವಿದರನ್ನ ಒಂದು ಪ್ರಸಂಗದಲ್ಲಿ ಹೇಗೆ ತೆಗೆದುಕೊಂಡು ಹೋಗಬೇಕು ಎನ್ನುವ ವಿಷಯದ ಕುರಿತಾಗಿಯೂ ನನಗಷ್ಟು ಅನುಭವ ಉಂಟು ಅಂತಲ್ಲ, ನಾನು ದೊಡ್ಡ ದೊಡ್ಡ ಕಲಾವಿದರ ಒಡನಾಟ ಮಾಡಿದ್ರಿಂದ ಸ್ವಲ್ಪ ಅದನ್ನ ಕಲಿತುಕೊಂಡಿದ್ದೇನೆ. ಹಾಗಾಗಿ ಹಂಸ ಪಲ್ಲಕ್ಕಿ ಪ್ರಸಂಗ ನಾನು ಎಣಿಸಿದ್ದು, ನಾನು ಮತ್ತು ವಿಜಯ ಗಣಿಗರು ಕೂತ್ಕೊಂಡು ನಾನು ವಿಜಯನ ಹತ್ರ ಹೇಳುವುದು, ವಿಜಯ ನಮಗೆ ಈ ವರ್ಷ ಒಂದು ಹೊಸ ಪ್ರಸಂಗ ಸಿಕ್ಕಿದೆ, ಯಾಕೆ ನಾವು ಇದನ್ನ ಪೆರಡು ಮಾಡಿದ ಪ್ರಸಂಗದ ಹಾಗೆ ಮಾಡಬಾರದು, ಬರೀ ಟೆಂಟ್ ಮೇಳದಲ್ಲಿ ಮಾತ್ರ ಅಲ್ಲ ಬಯಲಾಟದಲ್ಲಿ ಒಂದು ಯಶಸ್ವಿ ಪ್ರಸಂಗವನ್ನ ಕಾಣಿಸಿಕೊಡಬಾರದು, ಯಾಕೆ ಆಗುವುದಿಲ್ಲ ಅಂತ ಎಣಿಸಿದಾಗ ಅವನು ಹಾಗೆ ಅವನು ಹಾಸ್ಯದ ವಿಭಾಗದಲ್ಲಿಯೂ ಹಾಸ್ಯಗಾರರಿಗೆಲ್ಲ ಹೇಳಿಕೊಟ್ಕೊಂಡು ಸಕಲಾವಿದರಿಗೆ ಸಂಭಾಷಣೆಗಳು ಹೇಳ್ಕೊಟ್ಕೊಂಡು ನಾನು ಅವನು ಪಾತ್ರದಲ್ಲಿ ಜೊತೆಯಾಗಿದ್ದು ನಾವಿಬ್ರು ಹೇಗೆ ಮಾತಾಡಬೇಕು, ಸಂಭಾಷಣೆಗಳನ್ನ ಹೇಗೆ ಮಾಡ್ಕೊಳ್ಬೇಕು ಎನ್ನುವುದನ್ನು ಮಾತಾಡಿಕೊಂಡು ಪ್ರಾರಂಭದ ಒಂದು 15 ದಿವಸ ಬಹಳ ಕಷ್ಟ ಆಯ್ತು. ಕಡೆ 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 ಇನ್ನಿಲ್ಲ ಎನ್ನುವ ಪ್ರದರ್ಶನ ನೀಡಿತ್ತು. ಅಂದ್ರೆ ಇದರ ಸತ್ಯ ಏನು ಕೇಳಿದ್ರೆ ಬರೀ ಡೇರೆ ಮೇಳಗಳಲ್ಲಿ ಮಾತ್ರ ಅಲ್ಲ, ಬಯಲಾಟದಲ್ಲಿಯೂ ಕಲಾವಿದರು ಶ್ರದ್ಧೆಯಿಂದ ನಿಷ್ಠೆಯಿಂದ ಒಂದು ಪ್ರಸಂಗವನ್ನ ಅತ್ಯುತ್ತಮವಾಗಿ ಜನರ ಮುಂದೆ ಕೊಟ್ಟಾಗ ಆ ಬಯಲಾಟವು ಟೆಂಟ್ ಮೇಳದಷ್ಟೇ ರಂಜಿಸ್ತದೆ ಎನ್ನುವುದು ನಮ್ಮ ಹಾಲಾಡಿ ಮೇಳ ವರ್ಷ ಕಂಡುಕೊಂಡಂತ ಸದ್ಯ. ಅದರಲ್ಲಿ ಅಂದ್ರೆ ಒಂದು ಸಣ್ಣ ಅಳಿಲು ಸೇವೆಯನ್ನು ಹಾಕಿ ನಮ್ದು ಸಣ್ಣ ಪ್ರಯತ್ನ ಮಾಡಿದ್ದೇವೆ ಅಷ್ಟೇ. ಸೊ ಒಟ್ಟಿನಲ್ಲಿ ಯಕ್ಷಗಾನದಲ್ಲಿ ಒಬ್ಬ ಕಲಾವಿದನಿಗೆ ಇರಬೇಕಾಗಿರುವಂತಹ ಔಚಿತ್ಯ ಪೂರ್ಣತೆಯ ಬಗ್ಗೆ ನಿಮ್ಗೆ ಏನನ್ನಿಸುತ್ತೆ ಅಂತ? ಕಲಾವಿದ ನಿಜವಾಗಿ ನಾವು ಹೇಳ್ಬೇಕು ಅಂತಿದ್ರೆ ನಾವು ಅಲ್ಲ ಇನ್ನೊಬ್ಬರಿಗೆ ಹೇಳುವಷ್ಟು ದೊಡ್ಡ ಕಲಾವಿದ ನಾನಲ್ಲ, ಆದ್ರೆ ಪ್ರಸಂಗದ ನಡೆ ನೀವು ಹೇಳಿದಾಗೆ ನೀವು ಪ್ರಸಂಗವನ್ನು ಬಿಟ್ಟು ಬೇರೆ ಮಾತಾಡುವುದಿಲ್ಲ. ಅಂದ್ರೆ ನಾವು ಬೇರೆ ಬಿಟ್ಟು ಮಾತಾಡಿದಾಗ 4 ಜನ ತಪ್ಪಾಳೆ ತಟ್ಟಬಹುದು, 400 ಜನ ನೋಡ್ತಾ ಇರ್ತಾರೆ ಇವ್ ಯಾಕೆ ಹೀಗೆ ಮಾತಾಡಿದೆ ಅನ್ನೋ ಹಾಗೆ. ನಾವು 4 ಜನರನ್ನು ರಂಜಿಸ್ಲಿಕ್ಕೋಸ್ಕರ 400 ಜನರ ಅಭಿಮಾನವನ್ನ ಹಾಳು ಮಾಡ್ಕೊಳ್ಲಿಕ್ಕೆ ಯಾವತ್ತು ಮನ ಮಾಡಬಾರ್ದು. ನಮಗೆ ಸಕ್ಕರೆ ಸಿಹಿ ಹೌದು, ಅದು ಎಷ್ಟು ತಿನ್ಬೇಕು ಅಷ್ಟೇ ತಿನ್ಬೇಕು, ಎಷ್ಟು ಬಳಸಬೇಕು ಅಷ್ಟೇ ಬಳಸಬೇಕು, ಹೆಚ್ಚು ಬಳಸಿದ್ರೆ ಆರೋಗ್ಯ ಹಾಳಾಗ್ತದೆ. ಈ ಯಕ್ಷಗಾನದ ನಮ್ಮ ವ್ಯಾಪ್ತಿಯು ಹಾಗೆ, ಜನರಿಗೆ ನಾವು ಎಷ್ಟು ಕೊಡಬೇಕು ಅಷ್ಟನ್ನು ಕೊಟ್ರೆ ಮಾತ್ರ ಈಗಲೂ ಅದನ್ನು ಸ್ವೀಕಾರ ಮಾಡುವಂತ ಮನಸ್ಥಿತಿಯ ಪ್ರೇಕ್ಷಕರು ಇದ್ದಾರೆ. ಸಕ್ಕರೆ ಸವಿದಷ್ಟು ಮಿಕ್ಕುವ ಸಿಹಿ ಅಲ್ಲ ಅಲ್ಲ, ಅತಿ ಆದ್ರೆ ಅಮೃತ ವಿಷವಾಗುತ್ತದೆ. ನಾನು ಯಾವುದನ್ನು ಅತಿಯಾಗಿ ಮಾಡ್ಲಿಕ್ಕೆ ಹೋಗುದಿಲ್ಲ. ಕೆಲವು ಸಾರಿ ನನಗೆ ಡೇರೆ ಮೇಳದಲ್ಲಿದ್ದಾಗಲೂ ನನಗೆ ಕೆಲವರು ಹೇಳಿದ್ದಾರೆ, ಕೆಲವರು ಮೇಳದಲ್ಲೇ ಕೆಲವರು ಹೇಳಿದ್ದಾರೆ, ನೀವು ಯಾಕೆ ಸಿನಿಮಾ ಡೈಲಾಗ್ ಎಲ್ಲ ಸೇರಿಸ್ಕೊಂಡು ಹೇಳಬಾರ್ದು, ಚಪ್ಪಳೆ ಬೀಳ್ತದೆ. ಅಲ್ಲ ಈಗಲೂ ಸ್ವಲ್ಪ ಸಾಮಾಜಿಕ ಜಾಲತಾಣದ ದುಪ್ರಚಾರಕ್ಕೆ ಕಾರಣ ಅಂತ ನನಗೆ ತುಂಬಾ ಜನ ಹೇಳ್ತಾರೆ. ನಾನು ಒಂದೇ ಮಾತು ಹೇಳಿದ್ದೆ, ನಾನು ಇರುವುದು ಯಕ್ಷಗಾನ ಕ್ಷೇತ್ರ, ನಾನು ತಿರುವುದು ಯಕ್ಷಗಾನದ ಅನ್ನ, ಹೌದು ನಮಗದೆಲ್ಲ ಬೇಡ, ಅದರ ಅವಶ್ಯಕತೆ ಇಲ್ಲ. ಇಲ್ಲಿಯೇ ನಾನಿದ್ದು ಈಗ ಜನರು ನನ್ನ ಆಡುವಂತ ಮಾತನ್ನ ಸ್ವೀಕರಿಸದೆ ಇರಬಹುದು, ಮುಂದೊಂದು ದಿವಸ ಅದಕ್ಕೊಂದು ಯಶಸ್ಸು ಉಂಟು ಅನ್ನೋ ವಿಶ್ವಾಸ ನನಗುಂಟು. ನಾನು ಯಾವುದೇ ಕಾಲಕ್ಕೂ ಈ ಕ್ಷೇತ್ರದಲ್ಲಿ ಎಷ್ಟು ವರ್ಷ ಇರ್ತೇನೋ ಅಲ್ಲಿ ಯಕ್ಷಗಾನ ಕಲಾವಿದನಾಗಿರ್ತೇನೆ ವಿನಃ ಬೇರೆ ಮಾಧ್ಯಮದ ವಿಷಯಗಳು ತಕೊಂಡು ಮಾತಾಡಿಕೊಂಡು ನಾನು ರಂಜಿಸಬೇಕಾದ ಅವಶ್ಯಕತೆ ಇಲ್ಲ. ನನಗ ಮನಸ್ಥಿತಿ ನಾನು ಒಪ್ಪುದಿಲ್ಲ ಅಂತ ಹೇಳಿದೆ. ಆಗ್ಲಿ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಸರ್. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನೀವು ಸಮಯ ಮಾಡಿಕೊಂಡು ನಮ್ಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಪ್ರೀತಿಯ ಧನ್ಯವಾದಗಳು. ನಿಮ್ಮ ಎಲ್ಲ ಕನಸುಗಳು ಈಡೇರ್ಲಿ, ಇನ್ನಷ್ಟು ಪುರಸ್ಕಾರಗಳು ಪ್ರಶಸ್ತಿಗಳು ನಿಮ್ಮನ್ನ ನಿಮಗೆ ಬರಲಿ ಅನ್ನೋದನ್ನ ಆಶಿಸ್ತಾ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಅತ್ಯಂತ ಪ್ರೀತಿಯ ಧನ್ಯವಾದಗಳು ಸರ್. ಆಗಲೇ ಸರ್, ಈ ಮೂಲಕವಾಗಿ ನಾನು ಮತ್ತೊಂದು ವಿನಂತಿಯನ್ನ ನಿಮ್ಮಲ್ಲಿ ಮಾಡಿಕೊಳ್ಳುವುದು, ಪ್ರೇಕ್ಷಕಾಭಿಮಾನಿಗಳಲ್ಲೂ ಮಾಡಿಕೊಳ್ಳುವುದು, ನಾಡಿದ್ದು ನವೆಂಬರ್ 17 ನಾನು ಗೃಹ ನಿರ್ಮಾಣದ ಸಹಾಯಾರ್ಥ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಹಾಗಾಗಿ ಅದಕ್ಕೆ ನಿಮ್ಮ ವಾಹಿನಿ ಮೂಲಕವಾಗಿ ಕೇಳಿಕೊಳ್ಳುವುದು, ಒಬ್ಬ ಸಾಮಾನ್ಯ ಕಲಾವಿದ ಮಾಡುವಂತ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಲಾವಿದನ ಯಶಸ್ಸಿಗೆ ನನ್ನ ಜೀವನಕ್ಕೆ ನೀವೆಲ್ಲ ಪೂರಕರಾಗಿರಬೇಕು ಅಂತ ಕೇಳಿಕೊಳ್ತೇನೆ. ನಿಮ್ಮೆಲ್ಲರ ಬೆಂಬಲ ನನ್ನ ಮೇಲೆ ಸದಾ ಕಾಲ, ನಾನು ಯಕ್ಷಗಾನದಲ್ಲಿ ಎಲ್ಲಿ ತನಕ ಇರ್ತೇನೋ ಅಲ್ಲಿ ತನಕ ಇರ್ಲಿ ಅಂತ ಆಶಿಸ್ತೇನೆ ಸರ್. ಖಂಡಿತ ಸರ್, ಥ್ಯಾಂಕ್ ಯು, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ನಮಸ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಮತ್ತೊಂದು ಸಂದರ್ಶನದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.